ಮಾಡೋಣ, ಎಲ್ಲ ವಿದ್ಯಾರ್ಥಿಗಳು ಜಾಯ್ನ್ ಆಗ್ಲಿ, ಒಂದ್ ನಿಮಿಷ ಟೈಮ್ ಕೊಡೋಣ ಎಲ್ರು ಜಾಯ್ನ್ ಆಗ್ಲಿ ಅಂತ. ಓಕೆ, ಸೊ ಎಲ್ರು ಬಂದಿದ್ರ, ಗುಡ್ ಈವ್ನಿಂಗ್ ಎಲ್ಲರಿಗೂ, ಸ್ವಾಗತ ಕ್ಲಾಸ್ಗೆ. ಸೊ ಇವತ್ತು ಥರ್ಡ್ ಡೇ, ನಾವೇನು 100 ಡೇ ಚಾಲೆಂಜ್ ಅಂತ ತಗೊಂಡಿದ್ವಲ್ಲ, ಸೊ ಥರ್ಡ್ ಡೇ ಮೂರನೇ ದಿವಸ ಚಾಲೆಂಜ್ ಅನ್ನ ಸ್ವೀಕಾರ ಮಾಡಿದ್ರ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ಅವ್ರಿಗೆ ಒಂದು 2 ನಿಮಿಷ ಫಾರ್ಮಾಲಿಟಿ ಮುಗಿಸ್ಬಿಡ್ತೀನಿ. ನನ್ನ ಒಂದು ಪರಿಚಯ, ನಾನು ವಿಶ್ವನಾಥ್ ಧಾರವಾಡದಿಂದ, NIT ಜೈಪುರದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ BTech ಅನ್ನ ಮುಗಿಸಿದ್ದೀನಿ. ಓಕೆ, ಸೊ ಒಂದ್ ಬಾರಿ UPSC ಮೇನ್ಸ್ ಪರೀಕ್ಷೆ ಬರ್ದೆ ಹ್ಯಾಟ್ರಿಕ್ ಆಗಿ ಈಗ ಮೂರನೇ ಬಾರಿ KS ಇಂಟರ್ವ್ಯೂ ಕೊಟ್ಟು ಫೇಲ್ ಆಗಿದ್ದೀನಿ. ಸೊ ಯಾವುದು ಪೋಸ್ಟ್ ಸಿಗಲಿಲ್ಲ. ಸೊ ಈ ತರ ಇದೆ. ಸೊ ಇನ್ ಕೇಸ್ ಮುಂದೆ ಅನ್ಅಕಾಡೆಮಿ ಪ್ಲಸ್ ಜಾಯ್ನ್ ಆಗ್ಬೇಕಂದ್ರೆ, ಸೊ ನನ್ನ ಒಂದು ರೆಫರಲ್ ಕೋಡ್ ಅನ್ನ ಬಳಸಿ, ಬಳಸಿದ್ರೆ 10% ಡಿಸ್ಕೌಂಟ್ ರಿಯಾಯಿತಿ ಸಿಗುತ್ತೆ. ಓಕೆ, ಸೊ ಇದು ನನ್ನ ರೆಫರಲ್ ಕೋಡ್ ವಿಶ್ವನಾಥ್ ಲೈವ್ ಅಂತ. ಸೊ ಅದನ್ನ ಬಳಸಿ. ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ನಾವು ನಾಳೆಯಿಂದ, ಓಕೆ, ಸೊ ಇವತ್ತು 9:40 ಸ್ಟಾರ್ಟ್ ಆಯ್ತು, ನಾಳೆಯಿಂದ 9:30ಕ್ಕೆ ಮೆಂಟಲ್ ಎಬಿಲಿಟಿ ಮಾನಸಿಕ ಸಾಮರ್ಥ್ಯವನ್ನು ನಾವೇನ್ ಮಾಡ್ತೀವಿ, 1 ಗಂಟೆಗಳ ಕಾಲ ಚರ್ಚೆ ಮಾಡ್ತೀವಿ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಏನಂದ್ರೆ ಇದನ್ನೊಂದು ಟೈಮ್ ಪಾಸ್ ತರ ತಗೊಳ್ಳಿ, ಇದನ್ನೊಂದು ಹಾಬಿ ತರ ತಗೊಳ್ಳಿ. ಓಕೆ, ಸೊ ಏನಪ್ಪಾ ಅಂದ್ರೆ ಇದನ್ನ ನಾವು ಓದ್ತಿದ್ದೀವಿ ಅಂತ ತಗೋಬೇಡಿ. ಇದೇನಂದ್ರೆ ಒಂದು ನಾವು ಮಾಡ್ಕೊಂಡಿರೋ ಛಲ. ಓಕೆ, ಈ ಛಲ ಏನಾಗ್ಬೇಕು, ಚಟವಾಗ್ಬೇಕು. ಚಟ ಅಂತಂದ್ರೆ ಮೆಂಟಲ್ ಎಬಿಲಿಟಿ, ಪ್ರಾಬ್ಲಮ್ ನೋಡಿದ ತಕ್ಷಣ ನಿಮ್ಗೆ ಸಾಲ್ವ್ ಮಾಡೋ ಮನಸ್ಸು ಬರಬೇಕು. ಸೊ ಆ ತರ ಒಂದು ಹವ್ಯಾಸ, ನಮ್ ಕಡೆ ನಾವು ಚಟ ಅಂತೀವಿ, ನಿಮ್ ಕಡೆ ಎಲ್ಲ ನೀವು ಹವ್ಯಾಸ ಅಂತೀರಿ. ಹವ್ಯಾಸ ಛಲ ಚಟ ಅಥವಾ ಹವ್ಯಾಸ ಆಗ್ಲಿ, ಸೊ ಮೆಂಟಲ್ ಎಬಿಲಿಟಿ ಪ್ರಾಬ್ಲಮ್ ಆಗ್ಬಾರ್ದಂತ 100 ಡೇಸ್ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ಸೊ ಇದು 100 ಡೇಸ್ ಎಲ್ಲಾ ಕ್ಲಾಸಸ್ ಏನಿರುತ್ತೆ 100% ಫ್ರೀ ಆಗಿರುತ್ತೆ. ಇದಕ್ಕೆ ಯಾವುದೇ ದುಡ್ಡು ಕೊಡೋದ್ ಬೇಡ ಅಥವಾ ಈ ತರ ಸಬ್ಸ್ಕ್ರಿಪ್ಷನ್ ತಗೊಳೋದ್ ಬೇಡ. ಸೊ ಮೆಂಟಲ್ ಎಬಿಲಿಟಿ ಏನಂತಂದ್ರೆ ಫುಲ್ ಆಗಿ ನಿಮ್ ಬಿಟ್ಟಿರ್ತೀನಿ. ಓಕೆ, ಸೊ ಅದನ್ನ 100 ಡೇಸ್ ಮಾಡೋಣ. ಸೊ ಒಂದೆರಡು ನಿಮಿಷ ನಿಯಮಗಳನ್ನ ಹೇಳ್ಬಿಡ್ತೀನಿ. ಸೊ ಏನಪ್ಪಾ ಅಂದ್ರೆ, ಕ್ಲಾಸಿಗೆ ಬಂದಿದ್ದೀರಾ, ನಿಮ್ ಹತ್ರ ಪೆನ್ ಪೇಪರ್ ಇದೆಯಾ? ಯಾರ್ಯಾರು ಪೆನ್ ಪೇಪರ್ ತಂದಿಲ್ಲ ತಗೊಳ್ಳಿ. ಸೊ ಯಾರ ಹತ್ರ ಪೆನ್ ಪೇಪರ್ ಇದೆ, ಥಮ್ಸ್ ತೋರಿಸಿ. ಪೆನ್ ಪೇಪರ್ ಕಂಪಲ್ಸರಿ ಅದ್ ಇಟ್ಕೊಂಡು, ಯಾಕಂದ್ರೆ ಪ್ರಾಬ್ಲಮ್ಸ್ ಅನ್ನ ನೋಡಿದ್ರೆ ಸಾಲ್ವ್ ಆಗಲ್ಲ, ಪ್ರಾಬ್ಲಮ್ಸ್ ಅನ್ನ ನೀವಾಗಿಯೇ ಸಾಲ್ವ್ ಮಾಡ್ಬೇಕಾಗುತ್ತೆ. ಸೊ ಉತ್ಸಾಹ ಇರ್ಲಿ. ಮೆಂಟಲ್ ಎಬಿಲಿಟಿ ಟಫ್, ಅದು ತಲೆನೋವು, ಅದನ್ನೆಲ್ಲ ತಲೆಯಿಂದ ತೆಗೆದಾಕಿ ಉತ್ಸಾಹ ಇರ್ಲಿ, ಪ್ರಾಬ್ಲಮ್ ಅನ್ನ ಇನ್ನಷ್ಟು ಸಾಲ್ವ್ ಮಾಡೋಣ ಅನ್ನೋದು. ಓಕೆ, ಸೊ ಆ ತರ ಇರ್ಲಿ. ಇನ್ ಕೇಸ್ ಕ್ಲಾಸ್ ಅಲ್ಲಿ ಏನಾದ್ರೂ ಡೌಟ್ ಬಂದ್ರೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಅನ್ನ, ಜಸ್ಟ್ ಒಂದು ಕ್ವಶನ್ ಮಾರ್ಕ್ ನಾನು ಹಾಕಿದೀನಲ್ಲ, ಆ ತರ ಒಂದು ಜಸ್ಟ್ ಒಂದು ಕ್ವಶನ್ ಮಾರ್ಕ್ ಅನ್ನ ಹಾಕ್ಬಿಡಿ. ಸೊ ಆ ತರ ಅವಾಗ ನನ್ನ ಅಟೆನ್ಷನ್ ಹೋಗುತ್ತೆ. ಸೊ ಅಟೆನ್ಷನ್ ಹೋದಾಗ ಯಾರಿಗೂ ಡೌಟ್ ಬಂತಂತ ಅರ್ಥ ಆಗುತ್ತೆ. ಸೊ ಮತ್ತೆ ಏನಾದ್ರು ಕೇಳ್ಬೇಕಂದ್ರೆ, ನಾನು ಏನೋ ಕ್ವಶನ್ ಹೇಳಿದೆ ಅಥವಾ ಅದನ್ನ ಸಾಲ್ವ್ ಮಾಡುವಾಗ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ಅಲ್ಲಿ ಸೇಮ್ ಈಗ ಮಾಡ್ತಾರ, ಜಸ್ಟ್ ಒಂದು ಆರ್ ಅಂತ, ಬರೀ ಆರ್ ಅಂತ ಟೈಪ್ ಮಾಡಿ, ದಟ್ ಮೀನ್ಸ್ ರಿಪೀಟ್. ಸೊ ನಾನು ಅದನ್ನ ವಾಪಸ್ ರಿಪೀಟ್ ಮಾಡ್ತೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರ್ಯಾರ ಹತ್ರ ಪೆನ್ ಪೇಪರ್ ಇಲ್ಲ, ಪಟ್ನ ಹೋಗಿ ಪೆನ್ ಪೇಪರ್ ಅನ್ನ ತಗೊಳ್ಳಿ, ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಸೊ ನಿಮ್ ಹತ್ರ ಉತ್ಸಾಹ ಇರ್ಲಿ, ಡೌಟ್ ಬಂದ್ರೆ ಕ್ವಶನ್ ಮಾರ್ಕ್ ಹಾಕಿ, ಮತ್ತೊಮ್ಮೆ ಕೇಳ್ಬೇಕಂದ್ರೆ ರಿಪೀಟ್ ಅಂತ ಹಾಕಿ, ಜಾಸ್ತಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಓಕೆ, ಸೊ ಇನ್ನೂ ಒಂದು ಸೂಚನೆ ಇಲ್ಲಿ ಇರಲಾರ ಸೂಚನೆ ಏನಂದ್ರೆ, ಆಲ್ರೆಡಿ ಒಂದಿಷ್ಟು ಜನಕ್ಕೆ ಏನಿರುತ್ತೆ ಅಂದ್ರೆ ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಇರುತ್ತೆ. ಸೊ ಅಂತವ್ರು ಕೂಡ ಕ್ಲಾಸ್ ಅನ್ನ ಅಟೆಂಡ್ ಆಗಿ, ಯಾಕಂದ್ರೆ ಒಬ್ರೇ ಕುತ್ಕೊಂಡು ಮೆಂಟಲ್ ಎಬಿಲಿಟಿ ಡೈಲಿ ನಾನು 1 ಅವರ್ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ತೀನಿ ಅನ್ನೋದು ಸ್ವಲ್ಪ ಕಷ್ಟ, ಒಬ್ರೇ ಮಾಡಕ್ ಬೇಜಾರಾಗುತ್ತೆ. ಸೊ ಅಂತವ್ರು ಬೇಕಿದ್ರೆ ಕ್ಲಾಸ್ ಅನ್ನ ಅಟೆಂಡ್ ಮಾಡಿ. ಮತ್ತೆ ಒಂದಿಷ್ಟು ಜನಕ್ಕೆ ಏನ್ ಅನ್ಸುತ್ತೆ ಅಂದ್ರೆ, ನಾನ್ ಮಾಡ್ತಾ ಇರೋ ಒಂದಿಷ್ಟು ಪ್ರಾಬ್ಲಮ್ಸ್ ಸ್ವಲ್ಪ ಈಸಿ ಇರ್ಬೋದು. ಓಕೆ, ಸೊ ಸುಮ್ನೆ ಬಹಳ ಈಸಿ ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ ಅಥವಾ ಬಹಳಷ್ಟು ಪ್ರಾಬ್ಲಮ್ಸ್ ಅನ್ನ ಆಲ್ರೆಡಿ ನನ್ಗೆ ಗೊತ್ತಿರೋದನ್ನೇ ಮಾಡ್ತಾ ಇದಾರೆ ಅನ್ಸ್ಬೋದು, ಅಂತವ್ರು ಸ್ವಲ್ಪ ಒಂದ್ ವಾರ ಪೇಷನ್ಸ್ ಆಗಿರಿ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಒಂದಿಷ್ಟು ವಿದ್ಯಾರ್ಥಿಗಳಿಗೆ ಅದು ಟಫ್ ಆಗಿರುತ್ತೆ. ಓಕೆ, ಸೊ ಅದನ್ನೊಂದು ಗಮನದಲ್ಲಿ ಇಟ್ಕೊಂಡು ಏನ್ ಮಾಡೋಣ, ಸ್ವಲ್ಪ ಸ್ಲೋ ಆಗಿ ಒಂದ್ ವಾರ ಸ್ವಲ್ಪ ಸ್ಲೋ ಆಗಿ ಎಲ್ಲರಿಗೂ ಆ ಒಂದು ಬೇಸಿಕ್ಸ್ ಅರ್ಥ ಆಗ್ಲಿ, ಅರ್ಥ ಮಾಡ್ತಾ ಮಾಡ್ತಾ ಹೋಗೋಣ ಅಂತ ಮಾಡಿದ್ದೀನಿ. ಸೊ ಅದಕ್ಕೆ ನಿಮ್ಮ ಸಹಕಾರ ಬೇಕು. ಸೊ ಯಾರಿಗೆ ಆಲ್ರೆಡಿ ಮೆಂಟಲ್ ಎಬಿಲಿಟಿ ಸ್ಟ್ರಾಂಗ್ ಇದೆಯಲ್ಲ, ಅವರು ಸ್ವಲ್ಪ ನಿಧಾನ ಆಗಿ, ಯಾಕಂದ್ರೆ ನಾವೆಲ್ಲರೂ ಕೂಡ್ಕೊಂಡು ಎಲ್ರು ಓದ್ತಾ ಹೋಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ನಿನ್ನೆ ದಿವಸ ಓಡಿದ್ವಿ, ನಿನ್ನೆ ದಿವಸ ಏನ್ ಮಾಡಿದ್ವಿ, LCM ಅಂತ ಓದಿದ್ವಿ. LCM ಅಂದ್ರೆ ಲಸ ಅ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಲಸ ಅಂದ್ರೇನು, ಎರಡು ಸಂಖ್ಯೆಗಳು,
ಓಕೆ ಸೊ ಎ ಬಿ ಅನ್ನೋ ಎರಡು ಸಂಖ್ಯೆಗಳಿಂದ ಭಾಗಿಸಬಹುದಾದಂತಹ ಅತಿ ಚಿಕ್ಕ ಧನಾತ್ಮಕ ಸಂಖ್ಯೆ ಅಂತ ನೋಡಿದ್ವಿ. ಅದನ್ನ ಲಸಾ ಅಂದ್ರೆ ಯಾವುದು? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಅಂತ ಇತ್ತು, ಈ ಬಿ ಅಂತ ಇತ್ತು. ಸೊ ಈ ಎರಡು ಸಂಖ್ಯೆಗಳಿಂದ ಭಾಗವಾಗುವಂತಹ ಸಂಖ್ಯೆ, ದೊಡ್ಡ ಅತಿ ಚಿಕ್ಕ ಸಂಖ್ಯೆ, ಈ ಎರಡೂ ಸಂಖ್ಯೆಗಳಿಂದ ಭಾಗವಾಗಬಲ್ಲ. ಓಕೆ ಸೊ ಈಗ ಮೂರು ಇರುತ್ತೆ, ಎರಡು ಇರುತ್ತೆ, ಎರಡೂ ಸೇರ್ಕೊಂಡು ಆರನ್ನು ಭಾಗ ಮಾಡ್ತವೆ, ಹನ್ನೆರಡನ್ನು ಭಾಗಕ್ಕೆ ಮಾಡ್ತಾರೆ, ಹದಿನೆಂಟನ್ನು ಮಾಡುತ್ತೆ. ಓಕೆ ಸೊ ಈ ತರ ಇದ್ದಾಗ ಅತಿ ಚಿಕ್ಕ ಸಂಖ್ಯೆ ಯಾವುದು ಅನ್ನೋದನ್ನ ನಾವು ಲಸಾ ಅ ಅಂತ ಕಂಡಿಡಿದ್ವಿ. ಈಗ ಮಸಾ ಅ ಬಗ್ಗೆ, ಸೊ ಇವತ್ತು ಏನ್ ಮಾಡೋಣ, ಮಸಾ ಅ ಅಥವಾ ಎಚ್ ಸಿ ಎಫ್ ಅಂತ ಹೇಳ್ತೀವಿ. ಒಂದ್ ನಿಮಿಷ ಡೆಫಿನಿಷನ್ ಓದಿ ಏನಂತ. ಓಕೆ ದ ಹೈಯೆಸ್ಟ್ ನಂಬರ್ ದಟ್ ಡಿವೈಡ್ಸ್ ಟೂ ಆರ್ ಮೋರ್ ನಂಬರ್ ಇಸ್ ದ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆರ್ ಎಚ್ ಸಿ ಎಫ್. ಎಚ್ ಸಿ ಎಫ್ ಈಸ್ ಆಲ್ಸೋ ನೋನ್ ಆಸ್ ಎ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಆರ್ ಜಿ ಸಿ ಡಿ. ಸೊ ಕನ್ನಡದಲ್ಲಿ ಈಸಿ ಆಗತ್ತೆ, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ಭಾಗಿಸಬಹುದಾದಂತ ಅತ್ಯಂತ ದೊಡ್ಡ ಧನಾತ್ಮಕ ಸಂಖ್ಯೆಯನ್ನು ಆ ಸಂಖ್ಯೆಯ ಮಸಾ ಅಂತ ಕರಿತೀವಿ. ಸೊ ಒಂದ್ ನಿಮಿಷ, ಲಸಾ ಅಂದ್ರೇನು, ಮಸಾ ಅಂದ್ರೇನು, ಎರಡನ್ನು ಒಟ್ಟಿಗೆ ನೋಡ್ಬಿಡೋಣ. ಈಗ ಲಸಾ ಅಂದ್ರೇನು ಅಂತ ಹೇಳ್ತಾ ಇದೆ, ಲಸಾ ನಿನ್ನೆ ದಿವಸ ನೋಡಿದ್ದು. ಲಸಾ ಅಂದ್ರೇನು, ಎ ಮತ್ತು ಬಿ, ಎ ಮತ್ತು ಬಿ ಎರಡೂ ಸೇರ್ಕೊಂಡು ಭಾಗಿಸಬಹುದಾದಂತಹ ಅತ್ಯಂತ ಚಿಕ್ಕ ಸಂಖ್ಯೆ. ಓಕೆ ಸೊ ಚಿಕ್ಕ ಸಂಖ್ಯೆ ನಾವು ಇದೆಲ್ಲ ಭಾಗಿಸ್ಬೋದು ನೋಡಿ. ಈಗ ಎರಡು ಮತ್ತು ಮೂರು ಅಂತ ಹೇಳ್ತಾ ಇದ್ದೀನಿ, ಎರಡೂ ಸೇರ್ಕೊಂಡು ಆರನ್ನ ಭಾಗಿಸ್ತವೆ, ಹನ್ನೆರಡನ್ನ, ಹದಿನೆಂಟನ್ನ, ಈ ತರ 24, ಇದನ್ನೆಲ್ಲನೂ ಎರಡು ಭಾಗಿಸ್ಬೋದು. ಆ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅದನ್ನ ನಾವು ಎಲ್ ಸಿ ಎಂ ಅಂತ ಹೇಳ್ತೀವಿ. ಅದೇ ತರ ಎಚ್ ಸಿ ಎಫ್ ಅಥವಾ ಮಸಾ ಅನ್ನೋದೇನು, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನ, ಈಗ ಅದ್ರ ರಿವರ್ಸ್ ಹೋಗೋದು. ಓಕೆ ಫಾರ್ ಎಕ್ಸಾಂಪಲ್ ಏನಿದೆ, ಆರು ಮತ್ತು ಹನ್ನೆರಡು ಇದೆ. ಓಕೆ ಆರು ಮತ್ತು ಹನ್ನೆರಡು, ಇಲ್ಲ ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಒಂದು ಎಕ್ಸಾಂಪಲ್ ರೆಡಿ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕ್ಲಾಸ್ ಪ್ರಾಪರ್ ಆಗಿ ಸ್ಟಾರ್ಟ್ ಆಯ್ತು. ಸೊ ಓಕೆ ಈಗ ಮಸಾ ಅ ಅಂದ್ರೇನು ಅಂತ ಅರ್ಥ ಮಾಡ್ಕೊಂಡು ಮತ್ತೊಮ್ಮೆ ಹಿಂದಿನ ಸ್ಲೈಡ್ ಗೆ ಹೋಗೋಕೆ ಟ್ರೈ ಮಾಡೋಣ. ಓಕೆ ಸೊ ಮಸಾ ಅಂದ್ರೆ ಏನಂತ ಡೆಫಿನಿಷನ್ ಕೊಟ್ಟಿನಿ, ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನು ಭಾಗಿಸಬಹುದಾದಂತಹ ಅತಿ ದೊಡ್ಡ ಸಂಖ್ಯೆ. ಎರಡು ಸಂಖ್ಯೆ ಇರುತ್ತೆ, ಎ ಮತ್ತು ಬಿ ಅಂತ, ಅದನ್ನ ಬಹಳಷ್ಟು ಸಂಖ್ಯೆಗಳು ಭಾಗಾಕಾರ ಮಾಡ್ಬೋದು. ಓಕೆ ಆ ಸಂಖ್ಯೆಗಳನ್ನು ಎಷ್ಟು ಸಂಖ್ಯೆಗಳು ಭಾಗಿಸ್ತಾವಲ್ಲ ಅದರಲ್ಲಿರುವಂತಹ ದೊಡ್ಡ ಸಂಖ್ಯೆ. ಓಕೆ ಡೆಫಿನಿಷನ್ ಓದಿದ್ರೆ ಅರ್ಥ ಆಗಲ್ಲ, ಸೊ ಅದನ್ನ ಪ್ರಾಕ್ಟಿಕಲ್ ಆಗಿ ಒಂದ್ಸರಿ ನೋಡೋಣ. ಫಾರ್ ಎಕ್ಸಾಂಪಲ್ ಈಗ ಏನಿದೆಪ್ಪ, ಮೂವತ್ತಿದೆ. ಓಕೆ ಸೊ ಮೂವತ್ತಿದೆ, ಮೂವತ್ತನ್ನ ಯಾವ್ಯಾವ ಸಂಖ್ಯೆಗಳು ಭಾಗಿಸ್ತವೆ? 30 ಇಸ್ ಡಿವಿಸಿಬಲ್ ಬೈ, ಇದನ್ನ ಭಾಗಿಸುವ ಸಂಖ್ಯೆಗಳು ಯಾವು? ಇದು ಎರಡರಿಂದನು ಭಾಗ ಆಗತ್ತೆ, ಮೂರರಿಂದನು ಭಾಗ ಆಗತ್ತೆ, ಐದರಿಂದ, ಆರರಿಂದ, ಹತ್ತರಿಂದ, ಹದಿನೈದರಿಂದ. ಓಕೆ ಸೊ ಇದು ಮೂವತ್ತನ್ನ ನಾವು ಯಾವ ಯಾವ್ದ್ರಿಂದ ಭಾಗಿಸ್ಬಹುದು? ಇದನ್ನ ಮೂವತ್ತನ್ನ ನಾವು ಎರಡರಿಂದನು ಭಾಗಿಸ್ಬಹುದು, ಈ ತರ ಭಾಗಿಸ್ಬಹುದು. 36ನ್ನ ಎದರಿಂದ ಭಾಗಿಸ್ಬಹುದು? ಎರಡು, ಮೂರು, ನಾಲ್ಕು, ಆರು, ಒಂಬತ್ತು, ಹನ್ನೆರಡು, ಹದಿನೆಂಟು. ಓಕೆ ಸೊ ಇವುಗಳಿಂದಲೂ ನಾವು ಭಾಗಿಸ್ಬಹುದು. ಮತ್ತೆ 42 ನೋಡಿ, 42ನ್ನ ನಾವು ಎದರಿಂದ ಭಾಗಿಸ್ಬಹುದು? ಎರಡು, ಮೂರು, ಆರು. ಓಕೆ ಸೊ ಇಷ್ಟೆಲ್ಲ ಇದೆಯಲ್ಲ. ಇಲ್ಲಿ ಏನಂದ್ರೆ ಕಾಮನ್, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಇದರಲ್ಲಿ ಇರುವಂತಹ ಸಂಖ್ಯೆಗಳು ನೋಡಿ, ಎಲ್ಲಿ ಕಾಮನ್ ಯಾವ್ದಿದೆ ಫಸ್ಟ್ ಕಾಮನ್ ನೋಡೋಣ. ಎಲ್ಲದರಲ್ಲೂ ಎಲ್ಲಾ ಸಂಖ್ಯೆನೂ ಎರಡು ಭಾಗಿಸ್ಬಹುದು, ಎಸ್, ಎರಡು ಎರಡು ಎಲ್ಲಾ ಸಂಖ್ಯೆಗಳನ್ನ ಭಾಗಿಸುತ್ತೆ, ಮೂರು ಎಲ್ಲಾ ಸಂಖ್ಯೆಗಳನ್ನು ಭಾಗಿಸುತ್ತೆ. ಸೊ ಅದಾದ್ಮೇಲೆ ಭಾಗಿಸುವ ಸಂಖ್ಯೆ ಯಾವುದು? ಆರು. ಆರು ಈ ಮೂರು ಸಂಖ್ಯೆಗಳನ್ನ ಭಾಗಿಸುತ್ತೆ. ಸೊ ಅದಾದ್ಮೇಲೆ ಯಾವುದು ಇಲ್ಲ, ಮುಂದೆ ಯಾವುದು ಇಲ್ಲ. ಓಕೆ ಸೊ ಈಗ ಈ ಕೊಟ್ಟಂತ ಸಂಖ್ಯೆಗಳು ಏನಿತ್ತು? 30 ಇತ್ತು, 36 ಇತ್ತು, ಮತ್ತು 42 ಇತ್ತು. ಈ ಮೂರು ಸಂಖ್ಯೆಗಳನ್ನು ಭಾಗಿಸುವಂತ ಸಂಖ್ಯೆಗಳು ಯಾವುವು ಅಂತಂದ್ರೆ ಎರಡು ಮತ್ತು ಮೂರು ಮತ್ತು ಆರು. ಈ ಮೂರು ಸಂಖ್ಯೆಗಳಿಂದ, ಈ ಮೂರು ಸಂಖ್ಯೆಗಳು ಇವುಗಳನ್ನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಭಾಗಾಕಾರ ಮಾಡುತ್ತೆ. ಓಕೆ ಸೊ ಹಾಗೆ ಭಾಗಾಕಾರ ಮಾಡುವುದರಿಂದ ಇದರಲ್ಲಿ ಎಚ್ ಸಿ ಎಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಥವಾ ಮಹತ್ತಮ, ಮಹತ್ತಮ ಅಂದ್ರೆ ದೊಡ್ಡದು, ದೊಡ್ಡ ಸಾಮಾನ್ಯ ಅಪವರ್ತನೆ ಯಾವುದಂದ್ರೆ ಅವಾಗ ಆರ್ ಆಗತ್ತೆ. ಇದರಲ್ಲಿ ಭಾಗಿಸುವಂತ ಸಂಖ್ಯೆಗಳಲ್ಲಿ ಅತಿ ದೊಡ್ಡದು ಯಾವುದಂದ್ರೆ ಆರು. ಸೊ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಸಂಖ್ಯೆಗಳನ್ನ ಭಾಗಿಸುವಂತಹ ಸಂಖ್ಯೆಗಳಲ್ಲಿ ಅತಿ ದೊಡ್ಡದು ಯಾವುದನ್ನ ಯಾವ್ದಿರುತ್ತೋ ಅದನ್ನ ನಾವು ಮಸಾ ಅ ಅಂತ ಕರಿತೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಮೂರು ನಂಬರ್ ತಗೊಂಡ್ವಿ, ಮೂರು ನಂಬರ್ ಅನ್ನ ಯಾವ್ಯಾವ ಸಂಖ್ಯೆ ಭಾಗಿಸ್ಬಹುದು ಅಂತ ಬರ್ದೆ. ಸೊ ಅದರಲ್ಲಿ ಮೂರು ಸಂಖ್ಯೆಗಳನ್ನ ಭಾಗಿಸ್ಬಹುದಾಗಿರೋದು ಎರಡು, ಮೂರು ಮತ್ತು ಆರು ಇತ್ತು. ಸೊ ಅದರಲ್ಲಿ ಯಾವ್ದು ದೊಡ್ಡದಿರ್ತೋ ಅದನ್ನ ಮಸಾ ಅಂತ ಕರೆದ್ವಿ. ಇನ್ನು ಲಸಾ ಅನ್ನೋದು, ಲಸಾ ಅನ್ನೋದೇನು, ಎರಡು ಸಂಖ್ಯೆಗಳಿಂದ ಭಾಗಿಸಲ್ಪಡುವ. ಈ ಫಾರ್ ಎಕ್ಸಾಂಪಲ್ ಭಾಗಾಕಾರ ಅನ್ನೋದನ್ನ ಒಂದು ಮರ್ಡರ್ ಅಂತ ತಿಳ್ಕೊಳೋಣ.
ಓಕೆ. ಸೊ ಕಂಪ್ಲೀಟ್ ಆಗಿ ಭಾಗಾಕಾರ ಆಗಿರ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಭಾಗಾಕಾರ ಅಥವಾ ಡಿವಿಷನ್ ಮಾಡಿರ್ಬೇಕು. ಸೊ ಭಾಗಾಕಾರನ ಮರ್ಡರ್ ಅಂತ ತಿಳ್ಕೊಂಡ್ರೆ ಎಲ್ಸಿಎಂ ಅನ್ನೋದು, ಎಲ್ಸಿಎಂ ಅನ್ನೋದು ಏನಾಗುತ್ತೆ, ಲಸಾ ಅನ್ನೋದು ಏನಂದ್ರೆ ಇಬ್ರು ಸೇರ್ಕೊಂಡು ಇಬ್ರು ಮರ್ಡರ್ಸ್ ಮಾಡುವಂತಹ ಅತಿ ದೊಡ್ಡ ಕ್ರೈಮ್. ಓಕೆ, ಸೊ ನೆನ್ಪಿಟ್ಕೊಳಕ್ ಹೇಳ್ತಾ ಇದೀನಿ. ಲಸಾ ಅಂದ್ರೇನು, ಎ ಮತ್ತು ಬಿ ಅನ್ನೋ ಇಬ್ರು ಕೊಲೆಗಾರರು ಸೇರ್ಕೊಂಡು ಯಾವ ಒಂದು ದೊಡ್ಡ ಮರ್ಡರ್ ಅನ್ನ ಮಾಡಬಹುದು. ಓಕೆ, ಸೊ ಅದನ್ನ ಮಾಡುವಂತ ಒಂದು ಚಿಕ್ಕ ಯಾವ ಒಂದು ಚಿಕ್ಕ ಮರ್ಡರ್ ಅನ್ನ ಮಾಡ್ಬೋದು, ಚಿಕ್ಕ ದೊಡ್ಡದಲ್ಲ ಚಿಕ್ಕ ಮರ್ಡರ್ ಅನ್ನ ಮಾಡ್ಬೋದು, ಅದನ್ನ ಏನಂತ ಹೇಳ್ತೀವಿ, ಲಸಾ ಅಂತ ಹೇಳ್ತೀವಿ. ಎ ಮತ್ತು ಬಿ ಅನ್ನೋ ಇಬ್ರು ಸೇರ್ಕೊಂಡು ಮರ್ಡರ್ ಮಾಡ್ಬೋದು, ಬಹಳಷ್ಟು ಜನನ್ನ, ಬಹಳಷ್ಟು ಸಂಖ್ಯೆಗಳನ್ನ ನಾವು ಮರ್ಡರ್ ಮಾಡುತ್ತೆ ಅಂದ್ರೆ ಭಾಗಾಕಾರ ಮಾಡುತ್ತೆ. ಅದರಲ್ಲಿ ಅತ್ಯಂತ ಚಿಕ್ಕದಾದಂತಹ ಯಾವುದು, ಚಿಕ್ಕದಾದಂತಹ ಧನಾತ್ಮಕ ಮರ್ಡರ್, ರವಿ ಏನ್ ಡೌಟ್ ಬರ್ತಾ ಇದೆ ನಿಮಗೆ? ಸೊ ಅದನ್ನ ನಾವೇನಂತ ಕರಿತೀವಿ, ಲಸಾ ಅಂತ ಕರಿತೀವಿ. ಮಸಾನ ಅದೇ ತರ ತಗೊಂಡ್ರೆ ಈಗ ಎ ಬಿ ಅನ್ನೋರನ್ನ, ಬಹಳಷ್ಟು ಸಂಖ್ಯೆಗಳು ಭಾಗಾಕಾರ ಮಾಡ್ಬೋದು. ಅಂತಹ ಮರ್ಡರ್ ಮಾಡೋದ್ರಲ್ಲಿ ಅತ್ಯಂತ ದೊಡ್ಡದಾದಂತಹ ಕ್ರಿಮಿನಲ್ ಯಾರು ಅಂದ್ರೆ ಅದು ಅದರ ಮಸಾ ಅ ಆಗಿರುತ್ತೆ. ಸೊ ಮತ್ತೊಮ್ಮೆ ಹೇಳ್ಬಿಡ್ತೀನಿ, ಕನ್ಫ್ಯೂಸ್ ಆಗ್ಕೋಬೇಡಿ. ಭಾಗಾಕಾರ ಅನ್ನೋದನ್ನ ಒಂದು ಮರ್ಡರ್ ಅಂತ ತಗೊಳ್ಳಿ, ಕೊಲೆ ಮಾಡೋದು. ಓಕೆ, ಕೊಲೆ ಮಾಡೋದು ಅಂದ್ರೆ ಭಾಗಾಕಾರ ಮಾಡೋದು, ಓಕೆ, ಡಿವೈಡ್ ಮಾಡೋದು. ಸೊ ಅದಕ್ಕೆ ಏನ್ ಮಾಡ್ತಾ ಇದೀವಿ, ಲಸಾ ಅ ದಲ್ಲಿಯೂ ಭಾಗಾಕಾರ ಇರುತ್ತೆ, ಮಸಾ ಅ ದಲ್ಲಿಯೂ ಭಾಗಾಕಾರ ಆಗುತ್ತೆ. ಲಸಾ ಅ ಭಾಗಾಕಾರ ಅಂದ್ರೆ ಈಗ ಇಬ್ರು ಮರ್ಡರ್ಸ್ ಇದ್ದಾರೆ, ಏನು ಎ ಮತ್ತು ಬಿ ಅನ್ನೋ ಕೊಲೆಗಾರರು, ಅವ್ರು ಇಬ್ರು ಸೇರ್ಕೊಂಡು ಕೊಲೆ ಮಾಡುವಂತಹ ಒಂದು ಚಿಕ್ಕ ಸಂಖ್ಯೆಯನ್ನ ನಾವೇನಂತ ಕರಿತೀವಿ, ಅದರ ಲಸಾ ಅ ಅಂತ, ಎಲ್ಸಿಎಂ ಅಂತ ಕರಿತೀವಿ. ಮಸಾ ಬಂದಾಗ ಇಬ್ರನ್ನ, ಇಬ್ರು ಅಥವಾ ಮೂರ್ ಜನನ ಎ ಬಿ ಸಿ ಅನ್ನೋ ಜನನ್ನ ಕೊಲೆ ಮಾಡುವಂತಹ, ಅವರನ್ನ ಕೊಲೆ ಮಾಡುವಂತಹ ಅಥವಾ ಭಾಗಾಕಾರ ಮಾಡಬಹುದಾದಂತಹ ದೊಡ್ಡ ಸಂಖ್ಯೆ ಅಥವಾ ದೊಡ್ಡ ಕ್ರಿಮಿನಲ್ ಅನ್ನ ನಾವೇನಂತ ಕರಿತೀವಿ, ಎಚ್ ಸಿ ಎಫ್ ಅಂತ ಕರಿತೀವಿ. ಓಕೆ, ಸೊ ಡೆಫಿನಿಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಈಗ ಇಲ್ಲಿ ನೋಡಿ, ಈಗ ನಾನೇನ್ ಮಾಡಿದೆ, 30, 36, 42 ತಗೊಂಡೆ. ಸೊ ಇದರಲ್ಲಿ ಅತ್ಯಂತ ದೊಡ್ಡ ಕೊಲೆಗಾರರು, ಕೊಲೆಗಾರರು ಯಾರ್ಯಾರಿಲ್ಲಿ, ಎರಡನ್ನು ಕೊಲೆ ಮಾಡ್ಬೋದು, ಮೂರುನು ಅಂದ್ರೆ 3 ಜನನು ಮರ್ಡರ್ ಮಾಡ್ತಾ ಇದೀವಿ, 30 ಮರ್ಡರ್ ಮಾಡ್ತಾ ಇದೀವಿ, 36, 42 ಎಲ್ರು ಮರ್ಡರ್ ಮಾಡ್ತಾ ಇದೀವಿ. ಓಕೆ, ಸೊ 3 ಮರ್ಡರ್ ಮಾಡೋಕೆ ಯಾರ್ಯಾರ ಕಡೆಯಿಂದ ಪಾಸಿಬಲ್ ಇದೆ, 2 ಮಾಡುತ್ತೆ, 3 ಮಾಡುತ್ತೆ, 6 ಮಾಡುತ್ತೆ, ಬಟ್ ನಮ್ಗೆ ದೊಡ್ಡ ಮರ್ಡರ್ ಬೇಕಂದ್ರೆ 6, ಅದು ಅದರ ಮಸಾ. ಸೊ ಅದನ್ನೇ ನಾನು 1 ನಂಬರ್ ಚೇಂಜ್ ಮಾಡಿದೆ. ಇಲ್ಲಿ ಏನಿತ್ತು, 30, 36, 42 ಇತ್ತು. ಓಕೆ, ಅಪವರ್ತನ ಫ್ಯಾಕ್ಟರ್ ಮತ್ತೆ ಎಚ್ ಸಿ ಎಫ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಅಪವರ್ತ್ಯ ಅಪವರ್ತನ. ಸೊ ಮಲ್ಟಿಪಲ್ ಅಂದ್ರೆ ಅಪವರ್ತ್ಯ. ಸೊ ನೋಡಿ ಒಂದ್ ನಿಮಿಷ, ಅವ್ರಿಗೆ ಡೌಟ್ ಬಂದಿದೆ, ಒಳ್ಳೆ ಡೌಟ್. ಸೊ ಕನ್ನಡದಲ್ಲಿ ಮಲ್ಟಿಪಲ್ ಅಥವಾ ಅಪವರ್ತೆ ಅಂತ ಹೇಳ್ತೀವಿ. ಅಪವರ್ತೆ ಅಂದ್ರೆ ಈಗ 4 ಅಪವರ್ತೆಗಳೇನು, 4 ಅಪವರ್ತೆಗಳಂದ್ರೆ 4 ಮಗ್ಗಿ, 8, 12, 16, 20. ಸೊ ಇದೇನು ಅಪವರ್ತನಗಳು, ಮಲ್ಟಿಪಲ್ಸ್ ಆಫ್ 4. 4 ನೀವು ಡೌಟ್ ಕರೆಕ್ಟ್ ಇದೆ. ಸೊ ಏನಂದ್ರೆ ಅಪವರ್ತನಗಳು, ಮಲ್ಟಿಪಲ್ಸ್ ಅಂದ್ರೆ 4 ಅಪವರ್ತನಗಳು ಅಂದ್ರೆ 4 ಮಗ್ಗಿ, 20, 40, 44, 48 ಈ ತರ ಬರ್ತಲ್ಲ. ಸೊ ಇದು ಅದರ ಮಲ್ಟಿಪಲ್ಸ್ ಆಗುತ್ತೆ, 4 ಮಲ್ಟಿಪಲ್ಸ್ ಅಥವಾ ಅಪವರ್ತೆಗಳು ಅಂದ್ರೆ ಅದರಿಂದ ಭಾಗವಾಗುವ ಮುಂದಿನ ಸಂಖ್ಯೆಗಳು. ಓಕೆ, ಸೊ ಈಗ ಅಪವರ್ತನ ಅಂದ್ರೆ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಫ್ಯಾಕ್ಟರ್ ಅಂದ್ರೆ ಈಗ 8 ಇದೆ, 8 ಬೇಡ, 90 ಇದೆ. 90 ಯಾರ್ಯಾರು ಭಾಗಿಸ್ಬೋದು, 2 ಭಾಗಿಸುತ್ತೆ, 3 ಭಾಗಿಸುತ್ತೆ, 5 ಭಾಗಿಸುತ್ತೆ, 10 ಭಾಗಿಸುತ್ತೆ, 9 ಭಾಗಿಸುತ್ತೆ. ಸೊ ಇವೆಲ್ಲ ಏನಾಗುತ್ತೆ, ಅಪವರ್ತನಗಳಾಗ್ತವೆ. ಓಕೆ, ಕೆಂಪಣ್ಣ ನಿಮ್ ಡೌಟ್ ಕ್ಲಿಯರ್ ಆಯ್ತಾ? ಓಕೆ, ಸೊ ಅಪವರ್ತನಗಳಂದ್ರೆ ಅದನ್ನು ಭಾಗಿಸಬಹುದಾದಂತ ಸಂಖ್ಯೆಗಳು. ಸೊ ಈಗ ನೋಡಿದ್ಯಪ್ಪ, ಏನು 30, 36, 42 ಇತ್ತು. ಸೊ ಈಗ ಮರ್ಡರ್ ಕೊಟ್ವಿ, ಸುಪಾರಿ ಕೊಡಕ್ ಹೋದ್ವಿ, 3 ಎಲ್ಲಾರನು ಮರ್ಡರ್ ಮಾಡ್ತೀನಿ ಅಂದ್ರು. ಸೊ ಅದರಲ್ಲಿ 6 ಏನಿತ್ತು, ದೊಡ್ಡ ಮರ್ಡರ್ ಇತ್ತು, ದೊಡ್ಡ ಕ್ರಿಮಿನಲ್ ಇತ್ತು. ಸೊ ಇಲ್ಲಿಗೆ ಸುಪಾರಿ ಕೊಟ್ವಿ. ಅದೇ ಇಲ್ಲಿ 42 45 ಇದೆ. ಈಗ ನಾವು ಮರ್ಡರ್ ಕೊಡ್ಬೇಕು, ಮರ್ಡರ್ ಕೊಡ್ಬೇಕಂದ್ರೆ ಮಸಾ ಅ ಮಾಡ್ತಾ ಇದೀವಿ. ಮಸಾ ಮಾಡ್ಬೇಕಂದ್ರೆ ದೊಡ್ಡದಂತ, ಮಹತ್ತರವಾದಂತ, ಹೈಯೆಸ್ಟ್ ಆಗಿರೋ ಮರ್ಡರ್ ಕೊಡ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ, ಕಾಮನ್ ಯಾವ್ದಿದೆ, ಕಾಮನ್ ಫಸ್ಟ್ 3 ಇದೆ. 3 ಆದ್ಮೇಲೆ ಯಾವ್ದಾದ್ರು ಕಾಮನ್ ಇದೆಯಾ? ಮತ್ತೆ ಯಾವುದು ಕಾಮನ್ ಇಲ್ಲ. 30, 36, 45 ಎಲ್ಲವನ್ನು ಭಾಗಿಸುವಂತ ಸಂಖ್ಯೆಗಳಲ್ಲಿ ಕಾಮನ್ ಇರೋದೇ ಬರೀ 3. ಓಕೆ, ಸೊ ಆಮೇಲೆ ನೋಡಿ, ಇಲ್ಲಿ 5 ಬಂದಿದೆ, ಇಲ್ಲಿ 5 ಇಲ್ಲ, ಇಲ್ಲಿ 5 ಮಿಸ್ಸಿಂಗು. ಓಕೆ, ನೆಕ್ಸ್ಟ್ ಇಲ್ಲಿ 2 ಕಡೆ 6 ಇದೆ, ಇಲ್ಲಿ 6 ಮಿಸ್ಸಿಂಗು, ಇಲ್ಲಿ 9 ಇದೆ, ಇಲ್ಲಿ 9 ಇದೆ, ಇಲ್ಲಿ 9 ಮಿಸ್ಸಿಂಗು. ಸೊ ಹೀಗೆ ಎಲ್ಲ ಸಂಖ್ಯೆಗಳನ್ನ, ಕೊಟ್ಟಂತ ಸಂಖ್ಯೆಗಳನ್ನ ಭಾಗಿಸಬಹುದಾದಂತಹ ಅತಿ ದೊಡ್ಡ ಸಂಖ್ಯೆಯನ್ನ ನಾವೇನಂತ ಕರಿತೀವಿ, ಮಸಾ ಅಂತ ಕರಿತೀವಿ. ಸೊ ಥಿಯರಿ ಹೇಳಿದ್ದಾಯ್ತು, ಈಗ ಏನ್ ಮಾಡೋಣ, ಈಗ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ 1-2 ಪ್ರಾಬ್ಲಮ್ಸ್ ಅನ್ನ ಕೊಡಕ್ ಸ್ಟಾರ್ಟ್ ಮಾಡ್ತೀನಿ.
ಸೊ ಮೊದಲು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಸಂಖ್ಯೆಗಳನ್ನ ಕೊಡ್ತೀನಿ. ಓಕೆ, ಒಂದ್ ನಿಮಿಷ, ನೆಕ್ಸ್ಟ್ ಪ್ರಾಬ್ಲಮ್ಸ್ ನ ಈಗ ನಾನು ಬರಿತಾ ಹೋಗ್ತೀನಿ, ಅದರ ಮಸ ಅ ಅನ್ನ ಕಂಡುಹಿಡೀರಿ. ಓಕೆ, ಸೊ ಡಿ ನಾಗರಾಜ್ ಅವ್ರು ಬಂದ್ರು, ಮಸ ಅ ಅನ್ನ ಕಂಡುಹಿಡೀರಿ ಯಾವ್ಯಾವ್ದಂತಂದ್ರೆ, ಒಂದೇದ್ದು ಒಂದ್ ಮಸ ಕಂಡು ಹಿಡಿಯೋದು ಗೊತ್ತಿದೆಯಾ ಯಾವ ತರ ಅಂತ? ಓಕೆ, ಫಾರ್ ಎಕ್ಸಾಂಪಲ್ ನಾನೀಗ 24 ಮತ್ತು 36 ಅಂತ ಕೊಟ್ಟೆ. ಓಕೆ, ಸೊ ಹತ್ ಮತ್ತು 42, ಈ ಮೂರು ನಂಬರ್ದು ಮಸ ಅ ಕಂಡು ಹಿಡಿಯಿರಿ ಅಂತ ಹೇಳ್ತೀನಿ. ಮಸ ಅ ಕಂಡು ಹಿಡಿಯೋದು, ಸೊ ಮೊದ್ಲು ಏನ್ ಮಾಡ್ಬೇಕಂದ್ರೆ ಅತಿ ಚಿಕ್ಕ ಸಂಖ್ಯೆಯಿಂದ ನೆಕ್ಸ್ಟ್ ಚಿಕ್ಕ ಸಂಖ್ಯೆಯನ್ನ ಭಾಗಿಸ್ಬೇಕು. ಸೊ 24 ಬಂತು, 24 ಬಂದ್ ಬಂದ್ರೆ 36 ಬರೆದ್ವಿ. ಓಕೆ, ಸೊ ಒಂದ್ ಇದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಮೇಲೆ ನೆಕ್ಸ್ಟ್ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಒಂದು ಎರಡು ಮೂರು ಸಂಖ್ಯೆ ಇದೆಯಲ್ಲ, ಚಿಕ್ಕ ಸಂಖ್ಯೆಗಳನ್ನ ತಗೋಬೇಕು. ತಗೊಂಡು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಈ ಎಲ್ಲಕ್ಕಿಂತ ಚಿಕ್ಕ ಸಂಖ್ಯೆಯಿಂದ ನೆಕ್ಸ್ಟ್ ಚಿಕ್ಕ ಸಂಖ್ಯೆಯನ್ನ ಭಾಗಿಸಕ್ ಟ್ರೈ ಮಾಡೋಣ. ಸೊ 24 ಒಂದ್ಲೇ 24 ಆಗತ್ತೆ, ಉಳಿದಿದ್ದು 12, ಕೆಳಗೆ 12 ಬಂತು. ಸೊ ಮತ್ತೆ ಇದನ್ನ ಈ ಕಡೆ ತಗೊಳ್ಳೋದು, ಸೊ ತಗೊಂಡು 24 ಅಂತ ಹೇಳಿ 12 ಹೇಳಿ 24 ಆಗುತ್ತೆ. ಸೊ 00 ಬಂತು. ಸೊ 12 ಎಲ್ಲ ಭಾಗ ಆದ್ಮೇಲೆ ಮುಂದೆ ಈ 12 ಇಲ್ಲಿ ಏನಿದೆಯಲ್ಲ, ಇದೇ 12 ತಗೊಂಡು 42 ಭಾಗಾಕಾರ ಮಾಡಕ್ ಸ್ಟಾರ್ಟ್ ಮಾಡೋಣ. ಸೊ 12 ಹೇಳಿ 24, 12 ಮೂರ್ಲಿ 36, 36 ಬಂತು, 6 ಶೇಷ ಉಳಿತು. ಸೊ ಉಳಿದ ತಕ್ಷಣ ಈ 12 ಮತ್ತೆ ಇಲ್ಲಿ ಭಾಗಾಕಾರ ಮಾಡಕ್ ಹೋಗೋಣ. ಸೊ 12 6 7 12 00. ಸೊ ಫೈನಲಿ ಏನ್ 0 ಬಂತಲ್ಲ, ಸೊ ಅದನ್ನ ಏನಂತ ಕರಿತೀವಿ, ಅದು ಆನ್ಸರ್ ಆಗುತ್ತೆ, ಅದು ಮೋಸ ಆಗುತ್ತೆ. ಓಕೆ, ಸೊ ಒಂದೆರಡು ನಿಮಿಷ ಒಂದೆರಡು ಪ್ರಾಬ್ಲಮ್ಸ್ ನ ಕೊಡ್ತಾ ಹೋಗ್ತೀನಿ. ಸೊ ಅದನ್ನ ಸಾಲ್ವ್ ಮಾಡ್ತಾ ಮಾಡ್ತಾ ಇದು ಯಾವ ತರ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಸೊ ಪ್ರಾಬ್ಲಮ್ಸ್ ನ ಕೊಡ್ತಾ ಇದ್ದೀನಿ, ಒಂದ್ ನಿಮಿಷ. HCF, ಓಕೆ, ದೊಡ್ಡ ದೊಡ್ಡ ನಂಬರ್ಸ್ ಇದೆ. ಓಕೆ, ಸೊ ಇದನ್ನೇ ಮಾಡ್ಬಿಡಿ, ಏನಂದ್ರೆ ಎರಡು ರಿಪೀಟ್. ಓಕೆ, ಒಂದಿಷ್ಟು ಜನ ರಿಪೀಟ್ ಅಂತ ಕೇಳ್ತಿದ್ರೆ ಒಂದೆರಡು ನಂಬರ್ ಹೇಳಿದ್ ಬಿಡ್ತೀನಿ ಇನ್ನೊಂದ್ಸರಿ ರಿಪೀಟ್ ಅಂತ. ವೆರಿ ಗುಡ್. ಸೊ ಕೇಳ್ತಾ ಇದ್ರೆ 18 24 46. ಓಕೆ, ಸೊ ಈ ಮೂರು ಸಂಖ್ಯೆಗಳು ಇಲ್ಲ, ಫಸ್ಟ್ ಎರಡು ಸಂಖ್ಯೆಗಳು. ಓಕೆ, ಸೊ ಇದರ ಮೊಸ ಅ ಕಂಡು ಹಿಡೀರಿ ಅಂತ ಬಂತು. ಇದರ ಮೊಸ ಅ ಕಂಡು ಹಿಡೀರಿ ಅಂದ್ರೆ ಏನ್ ಮಾಡ್ಬೇಕು, ಮೊದಲು ಅತಿ ಚಿಕ್ಕ ಸಂಖ್ಯೆಯನ್ನ ಆಮೇಲೆ ಅದರ ನಂತರದ ಸಂಖ್ಯೆಯನ್ನ ತಗೋಬೇಕು. ಸೊ ಈಗ 18 24 ಇದೆ, ಸೊ ಮೊದ್ಲು ನಾನು 18 ತಗೊಂತೀನಿ, ತಗೊಂಡು ಮುಂದೆ 24 ಭಾಗಾಕಾರ ಮಾಡಕ್ಕೆ ಟ್ರೈ ಮಾಡ್ತೀನಿ. 18 ಒಂದ್ಲೆ 18, ಉಳಿದಿದ್ದು ಎಷ್ಟು ಉಳಿಯುತ್ತೆ, 6 ಉಳಿದಿರುತ್ತೆ. ಸೊ 6 ಕೆಳಗಿಟ್ಟು ಮತ್ತೆ ಇಲ್ಲಿ 18 ಇದೆಯಲ್ಲ, ಈ 18 ಭಾಗಾಕಾರ ಮಾಡ್ಬೇಕಾಗತ್ತೆ. ಸೊ ಈ 18 ಇಲ್ಲಿಟ್ಟು, ಸೊ ಆ 18 ಮತ್ತೆ ತಗೊಂಡು 6 ಮೂರ್ಲೆ 18 ಆಯ್ತು, ಫುಲ್ ಸಾಲ್ವ್ ಆಯ್ತು. ಸೊ ಇಲ್ಲಿಗೆ ಬಿಟ್ಟೆ. ಸೊ ನೆಕ್ಸ್ಟ್ ಏನ್ ಮಾಡ್ತೀನಿ, ಇದೇ 6 46 ಭಾಗಾಕಾರ ಮಾಡ್ಬೇಕಾಗತ್ತೆ, 6 ಮತ್ತೆ 46. ಓಕೆ, ಸೊ 6 7 42, 42 ಬಂತು, ಕೆಳಗೆ 4 ಉಳಿತು. ಸೊ ಆ 4 ಮತ್ತೆ ಇಟ್ಟು ಇದನ್ನ 6 ಭಾಗಿಸ್ಬೇಕಾಗತ್ತೆ, 6 ಬರುತ್ತೆ. ಬಂದ ತಕ್ಷಣ 4 ಒಂದ್ಲೆ 4 ಮತ್ತೆ 2 ಉಳಿತು, 2 ಉಳಿದ ತಕ್ಷಣ ಮತ್ತೆ ಇದನ್ನ ತಗೊಂಡು ಏನು ಮತ್ತೆ 4 ಭಾಗಾಕಾರ ಮಾಡಿದ್ರೆ 2 7 4, ಸೊ 0 ಬಂತು. ಓಕೆ, ಸೊ ಈಗ ಇದರ ಮಸ ಏನಾಗುತ್ತೆ, 2 ಆಗುತ್ತೆ. ಓಕೆ, ಸೊ ಈ ತರ ಒಂದ್ 4 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಸೊ ಸಾಲ್ವ್ ಆದ್ಮೇಲೆ ಅದನ್ನ ಯಾವ ತರ ಬರುತ್ತೆ ನೋಡೋಣ. ಓಕೆ, ಒಂದೇ ನಿಮಿಷ ಪ್ರಾಬ್ಲಮ್ ಅನ್ನ ಕೊಡ್ತೀನಿ. ನಿಮಿಷ, ಓಕೆ, ಸೊ ಇದನ್ನ ಸಾಲ್ವ್ ಮಾಡಿ. ನಾಳೆಯಿಂದ ಪ್ರಾಬ್ಲಮ್ಸ್ ನ ಶೀಟ್ ಅಲ್ಲೇ ತಗೊಂಡ್ ಬರ್ತೀನಿ, ಸ್ಟೇಟ್ಮೆಂಟ್ ಬೇಸ್ಡ್ ಇದ್ರೆ ಶೀಟ್ ಅಲ್ಲೇ ಕೊಡ್ತೀನಿ. ಸೊ ಟೆನ್ಷನ್ ಬೇಡ. ಸೊ ಇದನ್ನ ಸಾಲ್ವ್ ಮಾಡಿ, 136 36 90 ಇದನ್ನ ಸಾಲ್ವ್ ಮಾಡಿ ಮೊದ್ಲು. 36 ಮತ್ತು 90 ದ ಎಚ್ ಸಿ ಎಫ್ ಅಥವಾ ಮಸ ಅ, 36 ಮತ್ತು 90 ಮಸ ಅ ಕಂಡು ಹಿಡೀರಿ. ಸೊ ಸಾಲ್ವ್ ಮಾಡಿ, ಯಾರ್ಯಾರಿಗೆ ಆನ್ಸರ್ ಬರ್ತಿದೆಯೋ ಟೈಪ್ ಮಾಡಕ್ ಸ್ಟಾರ್ಟ್ ಮಾಡಿ. ಅಷ್ಟ್ರಲ್ಲಿ ನಾನು ಒಂದ್ ಸ್ವಲ್ಪ ಪ್ರಾಬ್ಲಮ್ಸ್ ನ ಹುಡ್ಕೊಂತೀನಿ, ಸೊ ದಟ್ ಒಂದ್ 10 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಡಿ ನಾಗರಾಜ್, ನೀವು ಕ್ಲಾಸ್ ಲೇಟ್ ಆಗಿ ಬಂದ್ರ ಲಸ ಮತ್ತು ಮಸಾದ ವ್ಯತ್ಯಾಸ ಹೇಳಿದ್ದೀನಿ. ಓಕೆ, ಸೊ ಮೊದ್ಲೇ ಹೇಳಿದ್ದೀನಿ, ಅದನ್ನ ಒಂದ್ ಸ್ವಲ್ಪ ನೀವು ರಿವೈಸ್ ಮಾಡಿ ನೋಡಿ, ಹಿಂದೆ ಇದೆ.
ಓಕೆ ಮಾಡಿ, ನಾನು ಒಂದು ನಿಮಿಷ ಹುಡುಕ್ಬಿಡ್ತೀನಿ, ಪ್ರಾಬ್ಲಮ್ಸ್ ಹುಡುಕ್ಬೇಕಿತ್ತು. ಓಕೆ, 3 ಅಂತ ಹೇಳ್ತಿದ್ರ, 18 ಅಂತ ಹೇಳ್ತಿದ್ರ. ಓಕೆ, ಸಾಲ್ವ್ ಮಾಡೋಣ ನಿಮಿಷ. ಸೊ ನೋಡಿ, 36 ಇದೆ, 36 ಮತ್ತು 90, 36 ಮತ್ತು 90, 36 ಎಷ್ಟು ಬರುತ್ತೆ? 36 ಹೇಳಿ 72, 72 ಆದ್ಮೇಲೆ ಇಲ್ಲಿ ಬರೋದು ಎಷ್ಟು? 10ರಲ್ಲಿ 10ರಲ್ಲಿ 2 ಹೋದ್ರೆ 8, ಸೊ ಇದು 18 ಬರುತ್ತೆ. ಸೊ 18 ಬಂದ್ಮೇಲೆ ಇಲ್ಲಿ 36, 18 ಹೇಳಿ 36. ಓಕೆ, ಸೊ 36 ಬಂತು. ಸೊ ಇನ್ನೊಂದ್ಸರಿ ಮಾಡ್ತೀನಿ, 36 ಮತ್ತು 90 ಇತ್ತು ನಂಬರ್ಸು. ಸೊ ಕೊಟ್ಟಿರೋ ಸಂಖ್ಯೆ 36, ಇನ್ನೊಂದು 90 ಇತ್ತು. ಓಕೆ, ಸೊ ಈಗ ನೋಡಿ, 36, 36ನ ಇಟ್ಕೊಂಡು ನಾವು 90ನ ಭಾಗಾಕಾರ ಮಾಡ್ತೀನಿ. 96 ಇತ್ತು, ಎಷ್ಟಿತ್ತು ನಿಮ್ಮ ನಂಬರು? 96 ಇತ್ತಲ್ವಾ? ಇತ್ತ ಅಥವಾ 96 ಇತ್ತ? ಟೈಪ್ ಮಾಡಿ 90. ಓಕೆ, ಸೊ 36 ಹೇಳಿ 72. ಓಕೆ, ಸೊ 37 ಹೇಳಿ 72 ಬರುತ್ತೆ. 72ನ ಬರದೆ ಬರೆದ ತಕ್ಷಣ, ಓಕೆ ಗೊತ್ತಾಯ್ತು. ಸೊ ಬರೆದ ತಕ್ಷಣ ಇಲ್ಲಿ ಎಷ್ಟು ಉಳಿಯುತ್ತೆ? 10ರಲ್ಲಿ 2 ಹೋದ್ರೆ 8, ಸೊ 9ರಲ್ಲಿ 8 ಹೋದ್ರೆ 1. ಸೊ ಇದನ್ನಿಟ್ಟು ಇಲ್ಲಿ 36 ಇತ್ತಲ್ಲ, ಈ 36ನ ತಗೊಂಡೆ. ಸೊ 18 ಹೇಳಿ 36. ಸೊ ಲಾಸ್ಟ್ ಏನ್ ಜೀರೋ ಬಂತಲ್ಲ, ಜೀರೋ ಬಂದಿದ್ದಕ್ಕೆ ನಾವೇನಂತ ಹೇಳ್ತೀವಿ, ಇದರ ಮಸಾ ಅ, ಈ ಎರಡರ ಸಂಖ್ಯೆಗಳ ಮಸಾ ಅ ಏನಾಗುತ್ತೆ? 18 ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು 2 ನಂಬರ್ ಕೊಡ್ತೀನಿ. ಏನಂತಂದ್ರೆ, 27 ಮತ್ತೆ 81, 27 81, ಇವುಗಳ ಮಸಾ ಎಷ್ಟಾಗತ್ತೆ? ಇಪ್ಪತ್ತೇಳು ಎಂಬತ್ತೊಂದು. ಓಕೆ, ಎಸ್, ಇಲ್ಲಿ ನೋಡಿ, ಈಸಿಯಾಗಿ ಹೇಳ್ಬೋದು. 27 ಇಂಟು 3 ಏನಾಗುತ್ತೆ? 81 ಆಗುತ್ತೆ. ಸೊ 27, ವೆರಿ ಗುಡ್. ಸೊ ಇದಾದ್ಮೇಲೆ ಇನ್ನೊಂದು ಕೊಡ್ತೀನಿ, ಏನಂದ್ರೆ 45, 105. ಓಕೆ, ನೆಕ್ಸ್ಟ್ 135 ಟ್ರೈ ಮಾಡಿ. ಓಕೆ, ಸೊ ಮೊದಲು ಎರಡು ಚಿಕ್ಕ ಸಂಖ್ಯೆಗಳನ್ನ ಆರಿಸ್ಕೊಳ್ಳೋಣ. ಸೊ 45ರಿಂದ ಏನ್ ಮಾಡೋಣ, 105ನ ಭಾಗಿಸಕ್ಕೆ ಸ್ಟಾರ್ಟ್ ಮಾಡೋಣ. 45 ಹೇಳಿ ಎಷ್ಟಾಗತ್ತೆ? 90 ಆಗತ್ತೆ. 90 ಆದ್ಮೇಲೆ ಉಳಿದಿರೋದೆಷ್ಟು? ಬರೀ 15 ಕೆಳಗೆ ಬರುತ್ತೆ. ಈ 15ರಿಂದ 135 ಮಾಡಬೇಕು. 15 ಡಿವೈಡೆಡ್ ಬೈ 135, 15 9ಲೇ 135. ಓಕೆ, 15, ಅದಕ್ಕೆ ಇದು ಕಂಪ್ಲೀಟ್ ಆಗಿ 0 0 0 ಬಂತು. ಸೊ ಅದಕ್ಕೆ ಏನು ಮಸಾ ಅ, ಮಸಾ ಅ. ಸುನಿಲ್ ಅವರೇ, ಸೌಂಡ್ ಸರಿ ಬರ್ತಾ ಇಲ್ಲ ಅಂತ ಹೇಳ್ತಿದ್ರೆ ಒಮ್ಮೆ ನೀವು ರಿಫ್ರೆಶ್ ಮಾಡಿ, ಅಥವಾ ಜಸ್ಟ್ ಒಮ್ಮೆ ಆಪ್ ಇಂದ ಹೊರಗೆ ಹೋಗಿ ವಾಪಸ್ ಬನ್ನಿ, ಕರೆಕ್ಟ್ ಆಗತ್ತೆ. ಓಕೆ, ಸೊ ಅದಾಯ್ತು. ಈಗ 3 ಸಂಖ್ಯೆ, 4 ಸಂಖ್ಯೆನ ಕೊಡ್ತೀನಿ. ಸೊ ಇದನ್ನ ಟ್ರೈ ಮಾಡಿ. ಏನಪ್ಪಾ ಅಂತಂದ್ರೆ, 12, 12, 24, 36 ಮತ್ತೆ 30. ಓಕೆ, ಈ 4 ಸಂಖ್ಯೆಗಳ ಮಸಾ ಅ ಎಷ್ಟು? ಆರು. ಓಕೆ, ಸೊ ಯಾರಿಗೆ ಇದನ್ನೊಂದು ಸಾಲ್ವ್ ಮಾಡ್ತೀನಿ, ಯಾರಿಗೆ ಅರ್ಥ ಆಗ್ತಿಲ್ಲ ಅವ್ರಿಷ್ಟೇ ರಿಪೀಟ್ ಅಂತ ಹಾಕಿ. ಸೊ ನೋಡಿ, ಇದೊಂದ್ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈಸಿ ಪ್ರಾಬ್ಲಮ್ ಕೊಟ್ಟೆ, 12 ಚಿಕ್ಕ ಸಂಖ್ಯೆ ಯಾವ್ದಿದೆ? 12 ಇದೆ. ಸೊ 12ನ ತಗೊಂಡೆ, 12 ತಗೊಂಡು 24ನ್ನ ಡಿವೈಡ್ ಮಾಡಕ್ ಸ್ಟಾರ್ಟ್ ಮಾಡಿದೆ. 12 ಹೇಳಿ 24 ಬಂತು, 0 0 ಬಂತು.
ಓಕೆ ಕೆಲಸ ಆಯ್ತು. ಸೊ ಅದೇ ಹನ್ನೆರಡನ್ನ ತಗೊಂಡೆ, ಹನ್ನೆರಡನ್ನ ತಗೊಂಡು ಈಗ ಮೂವತ್ತನ್ನ ಭಾಗಾಕಾರ ಮಾಡಕ್ ಹೋಗ್ತೀನಿ. ಮೂವತ್ತನ್ನ ಭಾಗ ಮೂವತ್ತು ಮೂವತ್ತು ಮೂವತ್ತನ್ನ ಭಾಗಾಕಾರ ಮಾಡಕ್ ಹೋಗ್ತೀನಿ. ಹನ್ನೆರಡು ಹೇಳಿ ಏನಾಯ್ತು, 24 ಆಗತ್ತೆ. ಆರು ಉಳಿತದೆ, ಆ ಆರನ್ನ ಈ ಹನ್ನೆರಡಕ್ಕೆ ಡಿವೈಡ್ ಮಾಡಕ್ ಹೋಗ್ತೀನಿ. ಆರು ಹೇಳಿ 12 ಆಯ್ತು. ಸೊ 00 ಬಂತು. ಸೊ ಕೊನೆಯ ಸಂಖ್ಯೆ 36 ಇದೆ, ಆ ಸಂಖ್ಯೆಯನ್ನ ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ಯ ಅದು 6. ಸೊ ಆರನ್ನ ತಗೊಂಡು 36ನ ಮಾಡಕ್ ಹೋದ್ಲೆ, 6 6 36. ಸೊ 0 ಮಸ ಅ 6 ಆಗಿರುತ್ತೆ. ಸೊ ಇದನ್ನ ಯಾರಿಗಾದ್ರೂ ರಿಪೀಟ್ ಮಾಡ್ಬೇಕಾ, ಇಲ್ಲ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣವಾ? ಸೊ ಯಾರಿಗೆ ಯಾರಿಗೆ ಇದು ಅರ್ಥ ಆಗ್ತಿಲ್ಲ ಅವ್ರಷ್ಟೇ ಹೇಳಿ. ಓಕೆ, ಸೊ ಇಬ್ರು ಕೇಳ್ತಾ ಇದ್ರಿ, ಮೂರ್ನಾಲ್ಕು ಜನ ಕೇಳ್ತಾ ಇದ್ರೆ, ವೆರಿ ಗುಡ್. ಸೊ ನೋಡಿ ನಂಬರ್ ಏನಿದೆ, ನಾನೇನ್ ಮಾಡಿದೆ, 12 24. ನಿಮಿಷ, ಇದನ್ನ ವೈಪ್ ಮಾಡ್ತೀನಿ. ಓಕೆ, ಸೊ ನೋಡಿ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಗಿದೆಯೋ ನೀವು ಆರಾಮಾಗಿ ಕೂತ್ಕೊಳ್ಳಿ, ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಬೇಕು, ಅದಕ್ಕೆ ಒಂದೆರಡು ನಿಮಿಷ ಕ್ಷಮೆ ಇರಲಿ. ಓಕೆ, ಸೊ ನಂಬರ್ಸ್ ಏನಿತ್ತು, 12 ಇತ್ತು, 24 ಇತ್ತು, 36 ಇತ್ತು, ಮತ್ತೆ 30 ಇತ್ತು. ಸೊ ಇದನ್ನ ಏನ್ ಮಾಡೋದಂದ್ರೆ ಒಂಥರ ಏರಿಕೆ ಕ್ರಮದಲ್ಲಿ ಬರಿಬೇಕಾಗತ್ತೆ. ಏರಿಕೆ ಕ್ರಮದಲ್ಲಿ ಅಂದ್ರೆ 12 ಬರದೆ 24 ಬರದೆ 30 ಮತ್ತೆ 36, ಇದನ್ನ ಒಂದೊಂದಾಗಿ ನಾವೇನ್ ಮಾಡ್ಬೇಕು, ಭಾಗಾಕಾರ ಮಾಡಬೇಕು. ಸೊ ಮೊದಲ ಎರಡು ಸಂಖ್ಯೆಗಳನ್ನ ತಗೊಳ್ಳಿ, ಮೊದಲ ಎರಡು ಸಂಖ್ಯೆಗಳನ್ನ ತಗೊಳ್ಳಿ. ಸೊ 12 ಇದೆ, ಮುಂದೆ 24 ಇದೆ. ಓಕೆ, ಸೊ 12 ಇಂದ ನಾನು 24ನ ಭಾಗಾಕಾರ ಮಾಡ್ತೀನಿ. ಸೊ 12 ಎರಡಲೇ ಏನಾಗುತ್ತೆ, 24 ಆಗುತ್ತೆ, ಕೆಳಗೆ 00 ಉಳಿತು. ಮತ್ತೆ ಈ 12 ಭಾಗಿಸಿದ ಕಾರಣ ಇದೇ 12ರಿಂದ ನಾನೇನ್ ಮಾಡ್ತೀನಿ, ಮುಂದಿನ ಸಂಖ್ಯೆಯನ್ನ ಭಾಗಿಸ್ತೀನಿ. ಸೊ ನೆನ್ಪಿಟ್ಕೊಳ್ಳಿ, ಮೂರ್ ಸಂಖ್ಯೆ ನಾಲ್ಕು ಸಂಖ್ಯೆ ಇದೆ ಇಲ್ಲಿ, ಮೂರ್ ಸಂಖ್ಯೆ ಅಲ್ಲ ನಾಲ್ಕು ಸಂಖ್ಯೆ ಇದೆ. ಸೊ ಅದನ್ನ ಏರಿಕೆ ಕ್ರಮದಲ್ಲಿ ಬರೆದಿಟ್ಕೊಂಡೆ, 12 24 ಮತ್ತೆ 30 36 ಅಂತ ಇದೆ. ಸೊ ಆ ನಂಬರ್ಸ್ ನ ಅದನ್ನ ಇದೇ ತರ ಬರೆದು ಮೊದಲು 12ರಿಂದ 24ನ ಭಾಗಾಕಾರ ಮಾಡಕ್ ಹೋಗ್ತೀನಿ. ಸೊ 12ರಿಂದ 24 ಭಾಗಾಕಾರ ಮಾಡ್ಬೇಕಂದ್ರೆ 12 ಹೇಳಿ 24 ಆಯ್ತು, 00 ಬಂತು. ಓಕೆ, ಸೊ ಇದನ್ನು ಪೂರ್ಣವಾಗಿ ಭಾಗಾಕಾರ ಮಾಡಿದ್ರಿಂದ ಇದೇ 12ನ್ನ ತಗೊಂಡು ನಾನು ಮುಂದೆ ಏನ್ ಮಾಡ್ತೀನಿ, 30ನ ಭಾಗಾಕಾರ ಮಾಡಕ್ ಹೋಗ್ತೀನಿ. ಸೊ 12 ಎರಡ್ಲೆ ಏನಾಗುತ್ತೆ, 12 ಹೇಳಿ 24 ಆಗಿ ಕೆಳಗೆ 6 ಉಳಿಯುತ್ತೆ. ಓಕೆ, ಸೊ 6 ಉಳಿದಾಗ ಮುಂದೇನ್ ಮಾಡ್ತೀನಿ ನಾನು, ಇದನ್ನೇ ನಂಬರ್ನ ಈ ನಂಬರ್ನ 6ರಿಂದ ಭಾಗಾಕಾರ ಮಾಡ್ಬೇಕು. 0 ಬಂದಿದ್ರೆ ಬಿಟ್ಬಿಡ್ತಿದ್ದೆ, 0 ಬಂದಿದ್ರೆ ಬಿಟ್ಬಿಡ್ತಿದ್ದೆ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಇದನ್ನ ಇಟ್ಟು 12ನ್ನ ಡಿವೈಡ್ ಮಾಡಕ್ ಹೋಗ್ತೀವಿ. 6 7 12. ಸೊ ಪೂರ್ಣವಾಗಿ ಡಿವೈಡ್ ಆಯ್ತು. ಸೊ ಪೂರ್ಣವಾಗಿ ಡಿವೈಡ್ ಆಗಿದ್ದಕ್ಕೆ ಮತ್ತೆ ಈ 6ನ್ನ ಯಾವ್ದು ಡಿವೈಡ್ ಮಾಡಿದಿಲ್ಲ ಅದನ್ನ ತಗೊಂಡು ಕೊನೆಯ ಸಂಖ್ಯೆ ಆದ 36ನ್ನ ಡಿವೈಡ್ ಮಾಡಕ್ ಹೋಗ್ತೀನಿ. ಸೊ 6 ಇಟ್ಕೊಂಡು 36ನ್ನ ಡಿವೈಡ್ ಮಾಡಿ ಅಥವಾ ಭಾಗಾಕಾರ ಮಾಡಕ್ ಹೋಗ್ತೀನಿ. 6 6 36 ಅಂದ್ರೆ 0 ಬಂತು. ಓಕೆ, ಇಷ್ಟು ಮಾಡಿದ್ರೆ ಈಗ ಫೈನಲಿ ಡಿವೈಡ್ ಯಾವ್ದು ಮಾಡುತ್ತಲ್ಲ ಅದು ಏನಾಗುತ್ತೆ, HCF ಆಗುತ್ತೆ. ಓಕೆ, ಸೊ ಈಗ ಸಿದ್ದಪ್ಪ ಅವ್ರು ಕ್ವಶನ್ ಕೇಳ್ತಿದ್ರೆ 8 5 8 13 9. ಸೊ ಅವ್ರಿಗೆ ಹೇಳ್ಬಿಡ್ತೀನಿ, 5 8 13 11 13 ಮತ್ತೆ 9ರ ಒಂದು HCF ಏನಂತ. ಸೊ ನೋಡಿ ಯಾವಾಗ ಅವಿಭಾಜ್ಯ ಸಂಖ್ಯೆಗಳು ಬರುತ್ತೋ ಅವಾಗ HCF ಏನಿರುತ್ತೆ, ಒಂದಿರುತ್ತೆ, HCF ಒಂದಿರುತ್ತೆ. ಓಕೆ, ಸೊ ಇದನ್ ಮಾಡ್ತೀನಿ. ಅದಕ್ಕೆ ಇನ್ನೊಂದು ಪ್ರಾಬ್ಲಮ್ ಕೊಡ್ತೀನಿ, ಏನಪ್ಪಾ ಅಂತಂದ್ರೆ 36 ಮತ್ತೆ 47ರ ಮಸ ಅ ಕಂಡುಹಿಡಿಯಿರಿ ಅಥವಾ HCF. ಮಹಂತೇಶ್ ಅವರು ಪಾಠನ ಹೇಳ್ಬಿಟ್ರು ಒಂದ್ ಅಂತ, 36 ಮತ್ತು 47ರ ಮಸ ಅ ಕಂಡುಹಿಡಿಯಿರಿ. ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ರಲ್ಲ, ರೀಸನ್ ಟೈಪ್ ಮಾಡಿ ಯಾಕೆ ಅಂತ. ಎಸ್ ಲಾಲ್ ಸಾಬ್ ಅವರೇ, ವೆರಿ ಗುಡ್ ಲಾಲ್ ಸಾಬ್, ವೆರಿ ಗುಡ್. ಏನಪ್ಪಾ ಅಂದ್ರೆ ಯಾವ ಸಂಖ್ಯೆ ನೋಡಿ, ಕೆಲವೊಂದ್ ಸಂಖ್ಯೆಗಳಲ್ಲಿ ಇದು ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆಗಳು ಏನಂತ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸೊ 2 3 5 7 ಮತ್ತೆ 11 13 ಇವೇನು, ಇವು ಅವಿಭಾಜ್ಯ ಸಂಖ್ಯೆಗಳು. ಸೊ ಈಗ ಮೊದ್ಲು ಯಾರು ಇವ್ರು ಸಿದ್ದಪ್ಪ ಅಂತ ಯಾರು ಒಂದು ಕ್ವಶನ್ ಕೇಳಿದ್ರು, ಯಾರು ಕೇಳಿದ್ರಪ್ಪ, ಓಕೆ ಸಿದ್ದಪ್ಪ ಅವ್ರು ಕ್ವಶನ್ ಕೇಳಿದ್ರು, ಅಲ್ಲಿನ 13 ನೋಡಿದ ತಕ್ಷಣ ಏನಂದ್ಬಿಟ್ಟೆ, ಅದ್ರ ಮಸ ಒಂದಾಗತ್ತೆ. ಓಕೆ, ಸೊ ಯಾವಾಗ ಅವಿಭಾಜ್ಯ ಸಂಖ್ಯೆಗಳು ಬರುತ್ತಲ್ಲ, ಸೊ ಅವಾಗ ಮಸ ಒಂದ್ ಅಂತ ಕಣ್ಣು ಮುಚ್ಚಿ ಇಟ್ಬಿಡಿ. ಸೊ 3 5 7 ಈ ತರ ನಂಬರ್ ಕೊಟ್ರೆ ಅವಿಭಾಜ್ಯ ಸಂಖ್ಯೆಗಳು. ಫಾರ್ ಎಕ್ಸಾಂಪಲ್, ಈಗ 11 22 34 ಇದರ ಮಸ ಹೇಳಿ ಅಂತಂದ್ರೆ ಏನ್ ಮಾಡ್ಬೇಕು, ಇದರ ಮಸ ತೆಗೀರಿ, ಮಸ
ಸುಮ್ಮನೆ ಟೈಮ್ ಪಾಸ್ ಮಾಡೋಣ. ನೋಡಿ, ಇಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದಿದೆ? 11 ಇದೆ. 11 ಅವಿಭಾಜ್ಯ ಸಂಖ್ಯೆ ಆದ್ದರಿಂದ ಮಸ ಏನಾಗುತ್ತೆ? ಮಸ 1 ಆಗುತ್ತೆ. ಈಗ ಇದನ್ನ ಹೇಳಿ, 11, 22, 33 ಇವುಗಳ ಮಸ ಏನಾಗುತ್ತೆ? ಕೆಂಪಣ್ಣ ಅವರು, ಗುಂಪಲ್ಲಿ ಒಂದು, ಅದು 1 ಆಗುತ್ತೆ. ಬೆಸ ಸಂಖ್ಯೆ ಇದ್ರೆ ಇಲ್ಲ, ಆ ಥರ ಆಗಲ್ಲ. ಓಕೆ, ಸೊ ನೋಡಿ, ಮತ್ತೆ ನೀವು ಕನ್ಫ್ಯೂಷನ್ ಆದ್ರಿ, ಕನ್ಫ್ಯೂಸ್ ಆದ್ರಿ. ಓಕೆ, ಸೊ ನೋಡಿ, ಇಲ್ಲಿ ಈ ಪ್ರಾಬ್ಲಮ್ ಬೇರೆ, 1ನೇ ಪ್ರಾಬ್ಲಮು ಮತ್ತೆ 2ನೇ ಪ್ರಾಬ್ಲಮು ಕಂಪ್ಲೀಟ್ ಆಗಿ ಬೇರೆ ಆಗುತ್ತೆ. ಯಾವ ಥರ ಅಂದರೆ, ಇಲ್ಲಿ ಅವಿಭಾಜ್ಯ ಸಂಖ್ಯೆಯ ಜೊತೆಗೆ ಬೇರೆ ಸಂಖ್ಯೆಗಳಿದ್ದವು, ಅದಕ್ಕಾಗಿ ಮಸಾ 1. ಇಲ್ಲಿ ಇದೇ ಅವಿಭಾಜ್ಯ ಸಂಖ್ಯೆಯಿಂದ ಭಾಗವಾಗುವಂತ ಒಂದು ಸಂಖ್ಯೆ ಇತ್ತು, ಅದಕ್ಕೆ ಮಸಾ 11 ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆ, ಸೊ ಬಹಳ ಜನಕ್ಕೆ ಒಮ್ಮಿಗೆ ಶಾಕ್ ಆಗುತ್ತೆ, ಏನೋ ಹೇಳ್ತಿದ್ರ ಅಂತ. ಸೊ ಒಂದಿಷ್ಟು ಕಡೆ, ಎರಡಿಷ್ಟು ಕಡೆ ಅಂದ್ರೆ, ಈಗ ಇದು 34 ಇತ್ತಂದ್ರೆ 34 11 ರಿಂದ ಹೋಗೋದಿಲ್ಲ. ಸೊ ಅದಕ್ಕೆ ನಾನು ಈಸಿಯಾಗಿ ಮಸಾ 1 ಅಂತ ಹೇಳಿದೆ. ಬಟ್ 11 ರಿಂದ ಈ ಎಲ್ಲ ಸಂಖ್ಯೆಗಳು ಭಾಗ ಆಗೋದ್ರಿಂದ ಮಸಾ ಏನಾಗುತ್ತೆ? 11 ಆಗುತ್ತೆ. ಬಟ್ ಇಷ್ಟು ಅಡ್ವಾನ್ಸ್ ಈಗ ಹೋಗೋದು ಬೇಡ, ಬಹಳಷ್ಟು ಜನಕ್ಕೆ ಇನ್ನೂ ಬೇಸಿಕ್ಸ್ ಬೇಕು. ಸೊ ಮಾಡಿ ಏನಪ್ಪಾ ಅಂದ್ರೆ, 18, 24 ಮತ್ತೆ 48 ಇವುಗಳ ಮಸಾ ಅ ಕಂಡುಹಿಡಿಯಿರಿ. ಸೊ ಯಾರಿಗೆ ಇದೆಲ್ಲ ಚಿಕ್ಕ ಮಕ್ಕಳ ಆಟ ಅನಿಸ್ತಿದೆಯೋ, ಆಟ ಆಡಿ. ಬಟ್ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಇದು ಬೇಕು. ಓಕೆ, ಸೊ ಬಹಳಷ್ಟು ಸ್ಟೂಡೆಂಟ್ಸ್ಗೆ ಇದು ಬೇಕಾಗುತ್ತೆ. ಅದಕ್ಕೆ ಅವ್ರಿಗಾಗಿ ಇಷ್ಟೆಲ್ಲ ಮಾಡ್ತಾ ಇರೋದು ನಾವು ಸರ್ಕಸ್ಸು. ಓಕೆ, ಸೊ ಬಂದಿದೆಯಲ್ಲ ನೋಡಿ, ಇದನ್ನೇ 18 ಚಿಕ್ಕ ಸಂಖ್ಯೆ ಇಟ್ಟೆ, 18 ಇಟ್ಟು 24 ಇಟ್ಟೆ, 18 ಅಂದ್ರೆ 18, ಉಳಿದಿದ್ದು 6. 6 ಉಳಿದಾಗ ಮತ್ತೆ ಈ 6ನ, 6ರಿಂದ ಈ ಸಂಖ್ಯೆಯನ್ನ ಭಾಗಾಕಾರ ಮಾಡಬೇಕು. 6 3 18, ಸೊ 0 ಬರುತ್ತೆ. ಸೊ ಈಗ 6 ಫುಲ್ ಡಿವೈಡ್ ಮಾಡಿದ್ರಿಂದ, ಸೊ ಯಾರಿಗೆ ಅರ್ಥ ಆಗ್ತಿಲ್ಲ ಇನ್ನು, ಅವ್ರು ಸ್ವಲ್ಪ ಅಟೆನ್ಷನ್ ಪೇ ಮಾಡಿ. ಸೊ ಈಗ 18, 24, 48 ಏರಿಕೆ ಕ್ರಮದಲ್ಲಿ ನಂಬರ್ ಕೊಟ್ಟಿದ್ದೀನಿ. ಸೊ ಫಸ್ಟ್ 18ರಿಂದ 24ನ ಭಾಗಾಕಾರ ಮಾಡ್ತಾ ಇದ್ದೀನಿ. 18 ಅಂದ್ಲೆ 18, ಉಳಿದಿದ್ದು 6. 6ನ್ನ ಇಟ್ಟು 6 ಮೂರ್ಲೆ, ಈ 18 ಎಲ್ಲಿಂದ ಬಂತಂದ್ರೆ, ಇಲ್ಲಿಂದ ಈ 18ನ್ನ ತಗೊಂಡೆ, 0 0 ಬಂತು. 6 ಎಲ್ಲವನ್ನು ಭಾಗಾಕಾರ ಮಾಡಿದ್ರಿಂದ 6ರಿಂದ ಏನ್ ಮಾಡ್ತಾ ಇದ್ದೀನಿ, ಮತ್ತೆ 48ನ್ನ ಭಾಗಾಕಾರ ಮಾಡಕ್ ಮಾಡ್ತಿದ್ದೀನಿ. 6 ಎಂಟ್ಲೆ ಏನಾಗುತ್ತೆ? 48 ಆಗುತ್ತೆ, 0 0 ಇದೆ. ಓಕೆ, ಸೊ ಇನ್ನೊಂದ್ ಎರಡು ಪ್ರಾಬ್ಲಮ್ಸ್ ಅನ್ನ ಮಾಡೋಣ. ಸೊ ಯಾರಿಗಾದ್ರೂ ರಿಪೀಟ್ ಮಾಡ್ಬೇಕಾ? ಇಲ್ಲ, ಪ್ರಾಬ್ಲಮ್ಸ್ ಅನ್ನ ಮಾಡೋಣ. ಓಕೆ, ಸೊ ಈಗ 28, 44, 96 ಇದನ್ನ ಮಾಡಿ. ಈ ಮೂರು ಸಂಖ್ಯೆಗಳ ಮಸಾ HCF ಕಂಡುಹಿಡಿಯಿರಿ. ಸತೀಶ್ ಫುಲ್ ಫಾಸ್ಟ್ ಆಗಿದ್ದೀರಾ? ಇಲ್ಲ, ಸಾರಿ, ಸುತೀರ್ಥ್, ಸುತೀರ್ಥ್ ಯುನಿಕ್ ಆಗಿದೆ ಹೆಸರು, ಸುತೀರ್ಥ್. ಸುತೀರ್ಥ್ 4 ಅಂತ ಹೇಳ್ತಿದ್ದಾರೆ, ಕನ್ಫರ್ಮ್ ಮಾಡಿ. ಬೇರೆ ಯಾರ್ದಾರ್ದು ಆನ್ಸರ್ ಏನೇನು ಬರ್ತಿದೆ ಟೈಪ್ ಮಾಡಿ, ಟೆನ್ಷನ್ ಇಲ್ಲ, ಆರಾಮಾಗಿ ಮಾಡಿ. ಸೊ ಒಂದು ವಾರವರೆಗೂ ಏನೂ ಟಾರ್ಗೆಟ್ ಇಲ್ಲ, ಒಂದು ವಾರವರೆಗೂ ಯಾವ ರೀತಿಯಾದರೂ ಬೇಕಾದ್ರೆ ಪ್ರಾಬ್ಲಮ್ ಮಾಡಿ. ಓಕೆ, 4 ಬರ್ತಾ ಇದೆ. ಓಕೆ, 4 ಬರ್ತಾ ಇದೆಯಾ ಎಲ್ರದು? ವೆರಿ ಗುಡ್. ಸೊ ನೋಡಿ, ಫಸ್ಟು ಇದೆರಡು ನಂಬರ್ ಅನ್ನ ತಗೊಂತೀನಿ. 28 ಇಟ್ಟೆ, 44 ಇಟ್ಟೆ. ಸೊ 28 ಹೇಳಿ 56 ಆಗುತ್ತೆ, ಅದಕ್ಕೆ ಫಸ್ಟ್ 1ದೇ ತಗೋಬೇಕು. 28 ಬಂತು, 14ರಲ್ಲಿ 8 ಹೋದ್ರೆ 6, 4ರಲ್ಲಿ ಇದು ಹೋದ್ರೆ 3. ಸೊ ಮತ್ತೆ ಈ 28ನ್ನ ನಾವು ಡಿವೈಡ್ ಮಾಡಬೇಕು, ಯಾಕಂದ್ರೆ ನಮಗೆ ಶೇಷ 0 ಬರಬೇಕು, ಶೇಷ 0 ಬರಬೇಕು. ಸೊ ಇಲ್ಲಿ 44ನೇ ಇಟ್ಟೆ,
ಆ 16 ಹಳ್ಳಿ 32, 16 3 48 ಆಗುತ್ತೆ. ಸೊ ಅದಕ್ಕೆ 32 ಇಟ್ಟೆ, ಕೆಳಗ್ ಉಳಿಯದಷ್ಟು 12 ಉಳಿಯುತ್ತೆ. 12 ಉಳಿದಾಗ ಮತ್ತೆ ಈ 16 ಇಲ್ಲಿ ತಗೋಬೇಕು. ಸೊ ಇಲ್ಲಿ 16 ಉಳಿತು, 16 ಇಲ್ಲಿ ಬಂದಾಗ 12 ಅಂದ್ಲೆ 12, ಕೆಳಗ್ ಉಳಿದಿರೋದು 4. ಸೊ ಈ 4 ರಿಂದ ಉಳಿದ ಸಂಖ್ಯೆಯನ್ನ ಭಾಗಾಕಾರ ಮಾಡ್ಬೇಕಾಗತ್ತೆ. 4 ಇದೆ ಇಲ್ಲಿ, 96 ಇದೆ. ಸೊ 4 ಅಂದ್ಲೆ 4 ಹೇಳಲೆ ಎಷ್ಟಾಗುತ್ತೆ, 8 ಆಯ್ತು. ಸೊ 16 ಉಳಿತು, ಅವಾಗ 4 ಎಷ್ಟು, 4 ನಾಲ್ಕಲೆ 16 ಅಂದ್ರೆ ಸಾರಿ 4 96, 4 14 ಏನಾಯ್ತು, 96 ಆಯ್ತು. ಕೆಳಗಡೆ 0 ಬಂತು, 44 ಯಾಕೆ ತಗೊಂಡಿದ್ರು ಸರ್, 28 ತಗೋಬೇಕಲ್ವಾ, 28 ಇಂದ ಡಿವೈಡ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ನೋಡಿ, 28 ಇದೆ ಇದು, ಓಕೆ 44 ತಗೋಬಹುದು, ಸಾರಿ 44 ತಗೋಬಹುದು, 44 ಆಲ್ರೆಡಿ ತಗೊಂಡಿದ್ವಿ, 28 ತಗೋಬೇಕಿತ್ತು. ವೆರಿ ಗುಡ್, ವೆರಿ ಗುಡ್. ಸೊ ಸಂಖ್ಯೆ ಏನಿತ್ತು, 28 44 96. ಒಂದ್ ನಿಮಿಷ, ನಂಬರ್ ನೆನ್ಪಿಟ್ಕೊಳ್ಳಿ, 28 44 96. ಒಂದ್ ನಿಮಿಷ ಇರೇಸ್ ಮಾಡಿ ಮಾಡ್ತೀನಿ. ಸೊ ನಾನೇನ್ ತಪ್ಪು ಮಾಡಿದೆ, ವೆರಿ ಗುಡ್, ನಾನೇನು ಯೋಚನೆ ಮಾಡ್ತಾ ಇದ್ದೆ ನೋಡಿ, ತಪ್ಪು ಯಾಕೆ ಆಯ್ತು, ನಾನು ಯಾಕೆ ತಪ್ಪು ಮಾಡಿದೆ ಅಂದ್ರೆ, ಇಲ್ಲಿ ಕರೆಕ್ಟ್ ಆಗಿ ಕಾಣುತ್ತೆ ಇಲ್ಲೋ ಮೊಬೈಲ್ ಅಲ್ಲಿ ಅಂತ ತಲೆಯಲ್ಲಿ ಯೋಚನೆ ಬಂತು. ತಲೆಯಲ್ಲಿ ಯೋಚನೆ ಬಂತು ಅಥವಾ ತಲೆಯಲ್ಲಿ ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಏನಾಗುತ್ತೆ ಗೊತ್ತಾಗಲ್ಲ. ನಮ್ ತಲೆಯಲ್ಲಿ ಒಂದು ಯೋಚನೆ ಬಂದ್ರೆ ಮೆಂಟಲ್ ಎಬಿಲಿಟಿ ಗೊತ್ತಾಗಲ್ಲ. ಓಕೆ, ಸೊ ನಂಬರ್ ಏನಿದೆ, 28 ಇದೆ, 44 ಇದೆ, 96 ಇದೆ. ಸೊ ಅದಕ್ಕೆ ಏನ್ ಮಾಡೋಣ, ಇಲ್ಲಿ 28 ಇಡೋಣ, ಇಟ್ಟು 44 ಫಸ್ಟ್ ಟೈಮ್ ಡಿವೈಡ್ ಮಾಡೋಣ. ಸೊ 28 ಒಂದ್ಲೆ 28, 28 ಹೇಳಲೆ 56 ಆಗುತ್ತೆ. ಸೊ ಅದಕ್ಕೆ 28, ಸೊ 28 ಇಡೋಣ. ಉಳಿದಿದ್ದು 14 8 ಹೋದ್ರೆ 6, ಸೊ 16 ಬರುತ್ತೆ. ಸೊ ನಾನೇನ್ ಬಿಟ್ಬಿಟ್ಟಿದ್ದೆ, 44 ತಗೊಂಡಿದ್ದೆ, ಅದನ್ನೇ ಅವ್ರ ಸ್ಟೆಪ್ ನ ಹೇಳಿದ್ರು. ಸೊ ಇದು ಬರಬೇಕು, ಇದು ಬಂದ್ ಇಲ್ಲಿ 28 ಬರಬೇಕು. ಸೊ 16 ಒಂದ್ಲೆ 16 ಆಗುತ್ತೆ. ಸೊ ಉಳಿದಿದ್ದಷ್ಟು 12 ಆಯ್ತು. ಸೊ ಮತ್ ಇದನ್ನ ತಗೊಂತೀನಿ, ತಗೊಂಡು 16 ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ, 12 ಅಂದ್ಲೆ 12, ಸೊ ಉಳಿದಿದ್ದು 4 ಉಳಿತು. ಆ 4 ರಿಂದ ಏನ್ ಮಾಡ್ತೀನಿ, ಈ 96, ಉಳಿದ ಸಂಖ್ಯೆ 96 ಇತ್ತು, 96 ಭಾಗಾಕಾರ ಮಾಡ್ತೀನಿ 4 ರಿಂದ. ಸೊ 4 ಹೇಳಲೆ 8 ಆಗುತ್ತೆ. ಸೊ 4 ಹೇಳಲೆ 8, ಉಳಿದಿದ್ದು 16. ಸೊ ಉಳಿದಾಗ ನೆಕ್ಸ್ಟ್ ಫೈನಲ್ 4 4 ಏನು 4 4 16. ಸೊ ಟೋಟಲ್ 0 ಬರುತ್ತೆ. ಸೊ ಅದಕ್ಕೆ 4 ಅನ್ನೋದೇನು, ಇದು ಎಚ್ ಸಿ ಎಫ್ ಆಯ್ತು. ಓಕೆ, ಸರ್ ಸಿಂಪಲ್ ಆಗಿ ಹೇಳೋದಾದ್ರೆ ಕೊಟ್ಟಿರೋ ಸಂಖ್ಯೆ ಕಾಮನ್ ಆಗಿ ಯಾವ, ಎಸ್ ಎಸ್ ಅದನ್ನೇ ಹೇಳಿದೆ, ಸಿಂಪಲ್ ಆಗಿ ಈ ಮೂರು ಸಂಖ್ಯೆಗಳನ್ನ ಎಚ್ ಸಿ ಎಫ್ ಅಂದೇನು, ಈ ಸಂಖ್ಯೆಗಳನ್ನ ನೋಡಿ, ಎರಡು ಕೂಡ ಇದನ್ನ ಭಾಗಾಕಾರ ಮಾಡ್ಬೋದು, ಎರಡರಿಂದಲೂ ಇವೆಲ್ಲ ಭಾಗ ಆಗುತ್ತೆ. ಬಟ್ ಭಾಗ ಮಾಡುವಂತಹ ಅತಿ ದೊಡ್ಡ ಸಂಖ್ಯೆ ಯಾವ್ದಂದ್ರೆ ಎಚ್ ಸಿ ಎಫ್, ಅದನ್ನೇ ನಾವು ಮಹತ್ತರ ಸಾಮಾನ್ಯ ಅಪವರ್ತಿ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದೆರಡು ಪ್ರಾಬ್ಲಮ್ ಮಾಡೋಣ, ಬೇಡ ಇನ್ನೊಂದೆರಡು ಮಾಡ್ಬಿಡಿ, ಇನ್ನೊಂದೆರಡು ಮಾಡಿ ಮತ್ತೆ ನೆಕ್ಸ್ಟ್ ಬೇರೆ ಟೈಪ್ ಪ್ರಾಬ್ಲಮ್ ಹೋಗೋಣ. ಓಕೆ, ಸೊ ಏನಂದ್ರೆ 36 78, ಓಕೆ, ಸೊ ಇಲ್ಲಿ 136, ಸುಮ್ಮನೆ ಯಾವುದೋ ಮೂರು ರ್ಯಾಂಡಮ್ ನಂಬರ್ ಬರ್ದೆ ಸ್ವಲ್ಪ ದೊಡ್ಡದು ಅನ್ಸ್ಲಿ ಅಂತ. ಓಕೆ ಮಾಡಿ, ಎಸ್ ಫುಲ್ ಜೋಶ್ ಅಲ್ಲಿ ಇದ್ದೀರಾ ಇವತ್ತು, ಆರ್ ಹತ್ರ ಹತ್ತಿದ್ರೆ ಯಾರು, ಓಕೆ 24. ಸೊ ನೋಡೋಣ, 36 ಇದೆ, 78 ಇದೆ,
ಓಕೆ 36 ಎರಡಲೇ ಎಷ್ಟು 72 ಆಗುತ್ತೆ. 72 ಆದಮೇಲೆ ಇಲ್ಲಿ 6 ಉಳಿತು. ಓಕೆ ಸೊ 6 ಉಳಿದ್ಮೇಲೆ ಇಲ್ಲಿ ಏನಿದೆ ಇದನ್ನ 36ನೇ ಇಳಿಸ್ತೀನಿ. ಓಕೆ ಸೊ ನೋಡಿ 32 ಎರಡು 72. ಸೊ ಇಲ್ಲಿ 72ನ ಇಟ್ಟೆ, 6 ಉಳಿತು 36. ಸೊ 6 ಆಗಲೇ 36 ಬಂತು, 0 0 ಆಯ್ತು. ಸೊ ಈಗ 6ರಿಂದ ಏನ್ ಮಾಡ್ಬೇಕು, ಈ 136ನ ಡಿವೈಡ್ ಮಾಡ್ಬೇಕಾಗತ್ತೆ. ಸೊ 6ನ ಇಟ್ಕೊಂಡು ನಾನು ಏನ್ ಮಾಡ್ತೀನಿ, 136ನ ಡಿವೈಡ್ ಮಾಡಕ್ ಹೋಗ್ತೀನಿ. ಸೊ 6 ಏಳಲೆ 12 ಆಯ್ತು, ಉಳಿದಿದ್ದೆಷ್ಟು 16 ಆಗತ್ತೆ. ಓಕೆ ಸೊ 16 ಹೋಗಲ್ಲ. ಸೊ ಹೀಗಾಗಿ 6 ಏಳಲೆ 12, 12 ಆದ್ಮೇಲೆ ಉಳಿದಿದ್ದು 4. ಈ ನಾಲ್ಕನ್ನ ನಾನು ಏನ್ ಮಾಡ್ತೀನಿ, 6ನ ಡಿವೈಡ್ ಮಾಡಕ್ ಹೋಗ್ತೀನಿ. ಸೊ 4 ಬರ್ತಿದ್ಯಾ 6 ಬರ್ತಿದ್ಯಾ ನೋಡಿ, 4 ನಂದು ಇಲ್ಲಿ 6 2 ಬರ್ತಾ ಇದೆ ಈಗ. ಓಕೆ 36 78 136. ಒಂದು ನಿಮಿಷ ಮತ್ತೊಮ್ಮೆ ಮಾಡ್ತೀನಿ, ನಾನು ಮಾಡಿದ ಪ್ರಕಾರ 2 ಬರಬೇಕು ನೋಡಿ. 4 ಅಂತ ಬಹಳ ಜನ ಹೇಳಿದ್ರಿ, ಒಬ್ರು 1 ಅಂತ ಹೇಳಿದ್ರು, ಯಾರೋ ಅಟ್ಯಾಚ್ ಮಾಡಿ ಕಳಿಸಿದ್ದಾರೆ. ಲಾಲ್ ಸಾಬ್ ಅವರು, ಲಾಲ್ ಸಾಬ್ ಅವರು ನೋ ಕಾಮನ್ ಫ್ಯಾಕ್ಟರ್. ಓಕೆ ಸೊ ನಿಮ್ಮ ಮೆಥಡ್ ಡಿಫ್ರೆಂಟ್ ಇದೆ. ಒಂದು ನಿಮಿಷ ಇದನ್ನ ಮಾಡಿ ನೋಡೋಣ, ಎಚ್ ಸಿ ಎಫ್ ಎಷ್ಟು ಬರುತ್ತೆ ಅಂತ. ಓಕೆ ನೋಡಿ, ಫಸ್ಟ್ 36ನೇ ಇಟ್ಕೊಂಡಿದ್ದೀನಿ, 78 ಇದೆ, 2 ಅಂದ್ರೆ 72 ಬಂತು. 72 ಬಂದ ತಕ್ಷಣ ಉಳಿದಿದ್ದು 6 ಇತ್ತು, ಅದರಿಂದ 36 ಆಯ್ತು. ಓಕೆ ಸೊ ಟೋಟಲಿ 6 ಆಗಿದ್ದರಿಂದ 6 2 6 6ಲೇ 36 ಆಯ್ತು, 0 0 ಬಂತು. ಸೊ ಈಗ 6ರಿಂದ ನಾನು ಡಿವೈಡ್ ಮಾಡಬೇಕು. 6ರಿಂದ ನಾನು ಏನು ಡಿವೈಡ್ ಮಾಡಬೇಕು, 136ನ ಡಿವೈಡ್ ಮಾಡಬೇಕು. ಓಕೆ ಸೊ 6 ಏಳಲೆ 12 ಆಯ್ತು, 12 ಆದ ತಕ್ಷಣ ಇಲ್ಲಿ 16 ಉಳಿತೆ. 6 ಮತ್ತೆ 6 ಏಳಲೆ 27 ಅಂದ್ರೆ ಮತ್ತೆ ಇಲ್ಲಿ 16 ಉಳಿದಿರುತ್ತೆ. ಸೊ 16 ಉಳಿದಾಗ ಇಲ್ಲಿ 16 ಉಳಿತು, 12 ಆಯ್ತು. ಸೊ 4 ಬಂತು, 4 ಬಂದಾಗ ಈ 4ರಿಂದ 6ರಿಂದ ನಾನು ಡಿವೈಡ್ ಮಾಡಬೇಕಾಗತ್ತೆ. ಸೊ 4 ಒಂದೇ 4 ಆಯ್ತು, 2 ಉಳಿತು. ಸೊ 2 ಅದನ್ನ 4ರಲ್ಲಿ ಡಿವೈಡ್ ಮಾಡಿದ್ರೆ 2 7 4. ಸೊ ಎಚ್ ಸಿ ಎಫ್ ಏನಾಗುತ್ತೆ, 2 ಆಗುತ್ತೆ. ಓಕೆ ಸೊ 4 ಯಾಕೆ ಬಂತು. ಓಕೆ ಸೊ ಲಾಲ್ ಸಾಬ್ ಅವರು ಒಂದು ಆನ್ಸರ್ ಅನ್ನ ಹಾಕಿದ್ದಾರೆ. ಸೊ ಲಾಲ್ ಸಾಬ್ ನಿಮ್ದು ಎಷ್ಟು ಬಂದಿದೆ ನಿಮ್ಮ ಅಟ್ಯಾಚ್ಮೆಂಟ್ ಅಲ್ಲಿ. ಸೊ ಈಗ ಇನ್ನೊಂದು ಮಾಡೋಣ, ನಿಮಿಷ. ಓಕೆ ಪ್ರಿವಿಯಸ್ ಪ್ರಾಬ್ಲಮ್. ಓಕೆ ಸೊ ಪ್ರಿವಿಯಸ್ ಪ್ರಾಬ್ಲಮ್ ಯಾವ್ದಂತ ನಾನು ನೋಡಿಲ್ಲ ನೋಡಿ. 544, ನಿಮಿಷ, 544 ಮತ್ತೆ 374. ಓಕೆ ಸೊ ಈ ಒಂದು ಪ್ರಾಬ್ಲಮ್ ಮಾಡಿ ನೋಡಿ, 574 374 544 374. ನೋಡಿ ಸ್ವಲ್ಪ ಸಂಖ್ಯೆಯನ್ನ ದೊಡ್ಡದು ಕೊಟ್ಟಿದ್ದೀನಿ, 34 34 34, 3 ಜನ. ಓಕೆ ನಂಬರ್ ನೋಡಿ ನನಗೆ ಭಯ ಬರ್ತಿದೆ, 374 ಡಿವೈಡೆಡ್ ಬೈ ಯಾವ್ದು ಮಾಡುತ್ತೆ, 544. ಓಕೆ ಸೊ ಅನ್ನಪೂರ್ಣ ಅವ್ರು ಹೇಳ್ತಿದ್ರೆ 34 ಅಲ್ಲ, ಅವ್ರು ನೋ ಸರ್ ಅಂತ ಹೇಳ್ತಿದ್ರೆ ನೋಡೋಣ. ಸೊ ಇದು ಒಂದೇ ಒಂದರಲ್ಲಿ ಹೋಗುತ್ತೆ, ಒಂದಂದ್ರೆ 374. ಓಕೆ ಸೊ 0 0 ಆಯ್ತು, 14ರಲ್ಲಿ 7 ಹೋದ್ರೆ 7 ಉಳಿತು.
ಸೊ ಇಲ್ಲಿ 170 ಉಳಿತು. ಸೊ ಅದನ್ನ ಮತ್ತೆ ಏನ್ ಮಾಡೋಣ, 374 ಅನ್ನ ಡಿವೈಡ್ ಮಾಡಕ್ ಟ್ರೈ ಮಾಡೋಣ 374ಗೆ. ಸೊ ಇದು 17 ಎರಡ್ಲೆ 34. ಸೊ 340 ಬರುತ್ತೆ, ಉಳಿದಿದ್ದೆಷ್ಟು 34 ಉಳಿದಿರುತ್ತೆ. ಸೊ ಈ 34ರಿಂದ ನಾವೇನ್ ಮಾಡ್ಬೇಕು, 170ನ ಇಲ್ಲಿರೋ ಸಂಖ್ಯೆಯನ್ನ ಇಲ್ಲಿ ತಗೊಂಡ್ ಬಂದ್ವಿ. ಸೊ 34 ಐದ್ಲೆ 170. ಸೊ ಎಲ್ ಸಿ ಎಫ್ ಏನಾಗುತ್ತೆ, 34 ಆಗುತ್ತೆ. ಓಕೆ, ಸೊ ಯಾರಿಗೆ ಸ್ವಲ್ಪ ಟಫ್ ಆಯ್ತು, ಯಾರ ಆನ್ಸರ್ ಡಿಫ್ರೆಂಟ್ ಬಂತು, ಓಕೆ ಹೋಗೇ ಬಿಡ್ತು. ಸಂಖ್ಯೆ ಎಷ್ಟು ಕೊಟ್ಟಿದ್ದೆ, ಸಂಖ್ಯೆ ಕೊಟ್ಟಿದ್ದು 544 ಮತ್ತೆ 374. ಕೆಲವೊಂದಿಷ್ಟು ಜನಕ್ಕೆ ಇದು ಪ್ರಾಬ್ಲಮ್ ಆಗಿರುತ್ತೆ ನನ್ಗೆ ಗೊತ್ತು. ಓಕೆ, ಸೊ 374 ಒಂದ್ಲಿ, ಯಾಕಂದ್ರೆ 374 ಎರಡ್ ಆದ್ರೆ ಅದು ಡಬಲ್ ಆಗುತ್ತೆ. ಸೊ ಅದಕ್ಕೆ 374 ಹಾಕಿದ್ದೆ. ಸೊ ಅದಕ್ಕೆ ನೋಡಿ, ಈಗ ಒಂದ್ ಕೊಟ್ವಿ. ಸೊ 4ನಲ್ಲಿ 4 ಹೋದ್ರೆ 0, 14ರಲ್ಲಿ 7 ಹೋದ್ರೆ 7, ಸೊ 5ರಲ್ಲಿ 4 ಹೋದ್ರೆ 1. ಫಸ್ಟ್ ಸ್ಟೆಪ್ ಆಯ್ತು. ಮತ್ತೆ ಈಗ ಇದನ್ನ ಡಿವೈಡ್ ಮಾಡ್ಬೇಕು, ಇದನ್ನ ಡಿವೈಡ್ ಮಾಡ್ಬೇಕು ಎದರಿಂದ, 170ಇಂದ. ಸೊ 374 ಅದನ್ನ, ಈಸಿ ಟ್ರಿಕ್ ಇಲ್ಲ, ಇಲ್ಲ ಡಿ ನಾಗರಾಜ್, ಈಸಿ ಟ್ರಿಕ್ ಇಲ್ಲ, ಸ್ವಲ್ಪ ಫ್ಯಾಕ್ಟ್ರೀಸ್ ಮಾಡಿ ಮಾಡೋದಂತಾರೆ, ಬಟ್ ಎಲ್ಲಕ್ಕಿಂತ ಈಸಿ ಕನ್ಫರ್ಮ್ ಆಗಿ ಆನ್ಸರ್ ಕೊಡೋದಿದೆ. ಓಕೆ, ಸೊ ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಈಸಿ ಮೆಥಡ್ಸ್ಗೆ ಹೋಗಿ. ಮಹೇಶ್ ಅವ್ರಿಗೆ ನನ್ನ ವಾಯ್ಸ್ ಬರ್ತಾ ಇಲ್ಲ ಅಂತ, ಮಹೇಶ್ ಸ್ವಲ್ಪ ನೆಟ್ವರ್ಕ್, ನಿಮ್ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಕ್ಕೆ ಒಂದ್ಸರಿ ರಿಫ್ರೆಶ್ ಮಾಡಿ ಅಥವಾ ಜಸ್ಟ್ ಆಪ್ ಇಂದ ಹೊರಗೋಗಿ ವಾಪಸ್ ಬನ್ನಿ. ಓಕೆ, ಇಕೋ ಸೌಂಡ್, ಎಲ್ರಿಗೂ ಇಕೋ ಸೌಂಡ್ ಬರ್ತಾ ಇದೆಯಾ, ಇಕೋ ಸೌಂಡ್ ಬರ್ತಾ ಇದೆಯಾ ಎಲ್ರಿಗೂ? ನೋ, ಓಕೆ ಓಕೆ, ಇರ್ಲಿ, ಗೊತ್ತಾಯ್ತು. ಸೊ ನೋಡಿ, 170 ಇದೆ, ಇದನ್ನ ಮತ್ತೆ ವಾಪಸ್ ಡಿವೈಡ್ ಮಾಡ್ತೀವಿ. 17 ಎರಡ್ಲೆ 34, 17 ಎರಡ್ಲೆ ಏನಾಗುತ್ತೆ, 34, 340. ಸೊ ಉಳಿದಿರೋದೆಷ್ಟು, ಉಳಿಯೋದು 34 ಉಳಿಯುತ್ತೆ. ಈ 34ನ 170ರಿಂದ ಭಾಗಾಕಾರ ಮಾಡೋದು. ಓಕೆ, ಸೊ ಈ ನಂಬರ್ ಅನ್ನು ತಗೊಂತೀವಿ. ಸೊ 34 ಐದ್ಲೆ ಏನಾಯ್ತು, 170. ಸೊ ಅಲ್ಲಿಗೆ ಮುಗಿಯುತ್ತೆ, ಅದಕ್ಕೆ ಈ ಎರಡು ಸಂಖ್ಯೆಗಳ ಲಸಾ ಏನು, ಸಾರಿ 34 ಆಗುತ್ತೆ. ಓಕೆ, ಸೊ ಈಗ ಲಸಾ ಮಸಾ ಗೊತ್ತಾಯ್ತಲ್ಲ, ಲಸಾ ಮತ್ತು ಮಸಾ. ಓಕೆ, ಬೇರೆ ತರ ಪ್ರಾಬ್ಲಮ್ ನೋಡೋಣವಾ, ಇದರಲ್ಲಿ ನೋಡ್ಬೋದಾ? ಓಕೆ ಓಕೆ ಓಕೆ, ಜೋಶಲ್ಲಿ ಇದ್ದೀರಾ? ಸೊ ಒಂದ್ ಸ್ವಲ್ಪ ಟೈಮ್ ಪಾಸ್ ಪ್ರಾಬ್ಲಮ್ಸ್ ಅನ್ನು ಮಾಡೋಣ. ಅಪ್ಲೈಡ್ ಬೇಡ, ಅಪ್ಲೈಡ್ ನಾಳೆ ನೋಡೋಣ, ಈಗ ಟೈಮ್ ಪಾಸ್ ಪ್ರಾಬ್ಲಮ್ಸ್ ನೋಡೋಣ. ಒಂದ್ ಕ್ವಶನ್ ಕೊಡ್ತೀನಿ, ಏನಪ್ಪಾ ಅಂತಂದ್ರೆ, 24 ಮತ್ತು 48ರ ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ. 24 ಮತ್ತು ಎಕ್ಸಾಮ್ ನಲ್ಲಿ, ಮಾಯಾ ಎಕ್ಸಾಮ್ ಅಲ್ಲಿ ಹೇಗ್ ಬರ್ತಾ ಅಂತ ಹೇಳ್ತೀನಿ. 24 ಮತ್ತು 48ರ ಲ ಸ ಅ ಮತ್ತು ಮ ಸ ಅಗಳ ವ್ಯತ್ಯಾಸವೆಷ್ಟು? ಕ್ವಶನ್ ಅನ್ನ ಓದಿ ಇಂಗ್ಲಿಷ್ ಅಲ್ಲಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್, ಓಕೆ, ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್, ಡಿಫ್ರೆನ್ಸ್ ಬಿಟ್ವೀನ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಂ. ಅದನ್ನ ಎಲ್ ಸಿ ಎಂ ಅಥವಾ ಎಚ್ ಸಿ ಎಫ್ ಎರಡ್ಗಾರ ನೋಡಿ, ಎಲ್ ಸಿ ಎಂ ಆಫ್ 24 ಅಂಡ್ 48. ನೋಡಿ, ಆಲ್ರೆಡಿ 24 ಅಂತ ಹೇಳ್ತಿದ್ದೀರಾ, ಕ್ವಶನ್ ಅರ್ಥ ಆಯ್ತಾ? ಓಕೆ, ಸೊ ಇದು ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಫಸ್ಟ್ ನಾವು ಲಸಾ ಅ ಕಂಡುಹಿಡಿಯೋಣ, ಎಲ್ ಸಿ ಎಂ ಅನ್ನ ಕಂಡುಹಿಡಿಯೋಣ. ಎಲ್ ಸಿ ಎಂ ಎದುರ್ದು 24 ಮತ್ತು 48ರದ್ದು. ಓಕೆ, ಸೊ 2 12 ನಿನ್ನೆ ಮಾಡಿದ್ವಲ್ಲ ಲಸಾ, ಅದನ್ನ ಮಾಡೋಣ, ಆಮೇಲೆ ಮಸಾ ಮಾಡೋಣ. ಓಕೆ, ಮಸಾ ಅಂತೂ 24 ಅಂತ ಗೊತ್ತಾಗ್ಬಿಡುತ್ತೆ, ಮಸಾ 24, ಲಸಾ ನೋಡೋಣ ಇಲ್ಲೆಷ್ಟು, ಇಲ್ಲಿ 24 ಬಂತು, ಮತ್ತೆ 2 ಇಲ್ಲಿ, 6 ಬಂತು ಇಲ್ಲಿ, ಮತ್ತೆ 12 ಬಂತು ಇಲ್ಲಿ, 2 ಬರುತ್ತೆ ಇಲ್ಲಿ, 3 ಬರುತ್ತೆ ಇಲ್ಲಿ, ಎಷ್ಟು ಬರುತ್ತೆ ಇಲ್ಲಿ, ಮತ್ತೆ 6 ಬರುತ್ತೆ. ಓಕೆ, ಸೊ ಮತ್ತೆ 3 ತಗೊಳ್ಳೋಣ, ಇಲ್ಲಿ 1 ಬಂತು ಇಲ್ಲಿ 2 ಬಂತು. ಸೊ 7 7 4, 4 7 8, 8 3 24, 24 7 48 ಬಂತು. ಓಕೆ, ಸೊ ಗುಡ್. ಅದಾದ್ಮೇಲೆ ಮಸ ಏನಿದೆ,
ಇಪ್ಪತ್ನಾಲ್ಕು ಬರುತ್ತೆ, ಯಾಕಂದ್ರೆ ಇಪ್ಪತ್ನಾಲ್ಕರಿಂದನೇ ನೆಕ್ಸ್ಟ್ ಹೋಗುತ್ತೆ. ಸೊ ಎರಡರ ನಡುವಿನ ವ್ಯತ್ಯಾಸ ಎಷ್ಟು? ಇಪ್ಪತ್ನಾಲ್ಕೇ ಆಗುತ್ತೆ. ಓಕೆ, ಸೊ ಈಸಿ ಆಗಿತ್ತು, ಅಂಡರ್ಸ್ಟ್ಯಾಂಡಬಲ್ ಆಗಿತ್ತು. ಸೊ ಇನ್ನೊಂದು ಸಂಖ್ಯೆಯನ್ನು ಕೊಡ್ತೀನಿ, ಏನಪ್ಪಾ ಅಂತಂದ್ರೆ ಓಕೆ, ಸೊ 90 ಮತ್ತು 108, 108ರ ಲಸಾ ಎಲ್ಸಿಎಂ ಮತ್ತು ಎಚ್ ಸಿ ಎಫ್ಗಳ ಮೊತ್ತ ಎಷ್ಟು? ಅವಾಗ ವ್ಯತ್ಯಾಸ ಕೇಳಿದ್ದೆ. ಓಕೆ, ಸೊ ಎಲ್ಸಿಎಂ ಲಸಾ ಅ ಮತ್ತು ಮಸಾ ಅಗಳ ಎಚ್ ಸಿ ಎಫ್ಗಳ ಮೊತ್ತ ಎಷ್ಟು? ಸಂಖ್ಯೆಗಳೇನು? 90 ಮತ್ತು 108. ಏನ್ ಮಾಡಿ, 90 ಮತ್ತು 108ರ ಲಸಾ ಅ ತೆಗೀರಿ, 90 ಮತ್ತು 108ರ ಮಸಾ ಅ ತೆಗೆದು ಎರಡನ್ನ ಸೇರಿಸ್ಬೇಕು, ಅವುಗಳ ಮೊತ್ತ ಎಷ್ಟು? ಇವುಗಳ ಮೊತ್ತ ಟ್ರೈ ಮಾಡಿ. ಅದಾದ್ಮೇಲೆ ವೆರೈಟಿ, ಬೇರೆ ವೆರೈಟಿ ಪ್ರಾಬ್ಲಮ್ ಹೋಗೋಣ. ಓಕೆ, ನವೀನ್ ಹೇಳ್ತಾ ಇದ್ರೆ 540 ಅಂತ. ಫಸ್ಟ್ ಲಸಾ ತೆಗೀಕ್ ಟ್ರೈ ಮಾಡಿ. ಲಸಾ ಇವೆಲ್ಲ ಎದಕ್ಕೆ ಅಂದ್ರೆ, ಇವೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡಕ್ಕೆ, ನಮಗೆ ಮುಂದೆ ಲಸಾ ಮಸಾ ತೆಗೆದು ಪ್ರಾಬ್ಲಮ್ ಆಗ್ಬಾರ್ದಂತ. ಓಕೆ, ಸೊ ನೋಡೋಣ. 2 45 ಇಲ್ಲಿ 54, ಸೊ 2 ಬರಲ್ಲ, 3 ಬರುತ್ತೆ. ಓಕೆ, ಸೊ 3 15, 3 1 3 8. ಓಕೆ, ಮತ್ತೆ 3 ತಗೊಂತೀನಿ, 3 5, 3 6. ಓಕೆ, ಸೊ 5 6 ಇದೆ, ಕಾಮನ್ ಯಾವುದಿಲ್ಲ. ಸೊ ಹೀಗಾಗಿ ಏನಿತ್ತು, 5 7 10, 3 3 9, 9 9 6 54. ಸೊ ಎಲ್ ಸಿ ಎಂ ಏನಾಯ್ತು, 540 ಆಯ್ತು. ಎಲ್ ಸಿ ಎಂ 540 ಆಯ್ತು. ಇನ್ ಎಚ್ ಸಿ ಎಫ್ ನೋಡಿ, ಎಚ್ ಸಿ ಎಫ್ ಏನಿದೆ, 90 ತಗೊಂಡ್ವಿ, 108 ತಗೊಂಡ್ವಿ. ಸೊ 91 90, 18 ಬರುತ್ತೆ, 18 90 ಇದೆ, 18 5 90. 18 ಎಷ್ಟು? 18 ಬರ್ತಾ ಇದೆ. ಓಕೆ, ಸೊ 540 + 18 ಎಷ್ಟಾಗುತ್ತೆ? 558 ಆಗತ್ತೆ. ಓಕೆ, ಸೊ ಇದನ್ನ ರಿಪೀಟ್ ಮಾಡ್ಬೇಕಾ ಯಾರಿಗಾದ್ರು? 90 108 ಯಾರಿಗಾದ್ರು ಎಸ್ ರಿಪೀಟ್ ಮಾಡಿ ಅಂತ ಹೇಳ್ತಿದ್ರೆ. ನೋಡಿ, ರಿಪೀಟ್ ಯಾರಿಗೆ ಬೇಕೋ 6 ಅಂತ ಟೈಪ್ ಮಾಡಿಬಿಡಿ. ಒಂದು 4 5 6 ಬಂದರೆ ನಾನು ರಿಪೀಟ್ ಮಾಡ್ತೀನಿ. ಇಲ್ಲ, ಮಾಡೋಣ. 90 108, ಒಂದು ನಿಮಿಷ ಮಾಡಿಬಿಡ್ತೀನಿ. 90 ಮತ್ತು 108, ಒಂದು ನಿಮಿಷ ಎಲ್ಲರೂ ಸಮಾಧಾನ ಆಗಿರಿ. ನೋಡಿ, ಎಷ್ಟು ಜನಕ್ಕೆ ಬೇಕು? ಏನು ಕೇಳಿದೆ ನಾನು? 90 90 ಮತ್ತು 108ರ ಅವುಗಳ ಲಸಾ ಅ ಮತ್ತು ಮಸಾ ಅಗಳ ಮೊತ್ತ ಎಷ್ಟು? ಅಂದ್ರೆ 90 ಮತ್ತು 108 ಈ ಸಂಖ್ಯೆಗಳ ಲಸಾವನ್ನು ಕಂಡುಹಿಡೀರಿ, ಆಮೇಲೆ ಮಸಾವನ್ನು ಕಂಡುಹಿಡೀರಿ. ಆ ಎರಡು ಲಸಾ ಮತ್ತು ಮಸಾಗಳನ್ನ ಕೂಡಿಸಿದಾಗ ಎಷ್ಟು ಬರುತ್ತೆ ಅಂತ ನಾನು ಕ್ವಶನ್ ಕೇಳಿದ್ದೆ. ಸೊ ಅದಕ್ಕೆ ಫಸ್ಟ್ ಏನ್ ಮಾಡ್ಬೇಕಾಗತ್ತೆ? ಲಸಾ ಕಂಡುಹಿಡಿಬೇಕಾಗತ್ತೆ. ಲಸಾ ಯಾವ ತರ ಕಂಡುಹಿಡಿಬೇಕಂತ ನಿನ್ನೆ ಕ್ಲಾಸ್ ಅಲ್ಲಿ ನಾವು ಮಾಡಿದ್ವಿ. ಸೊ ಇದ್ರಿ ಅಂತ ಅನ್ಕೊಂಡಿದ್ದೀನಿ. ಒಂದ್ ವೇಳೆ ಯಾರಾದ್ರೂ ಇವತ್ ಫಸ್ಟ್ ಕ್ಲಾಸಿಗೆ ಬಂದಿದ್ರೆ ಏನ್ ಮಾಡ್ಬೇಕಾಗತ್ತೆ? ಅದನ್ನ ನಿನ್ನೆ ಕ್ಲಾಸ್ ಅನ್ನ ನೋಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಮತ್ತೆ ನಾಳೆ ಮುಂದಿನ ಸ್ಟೆಪ್ ಹೋಗ್ತೀವಿ. ಮುಂದಿನ ಸ್ಟೆಪ್ ಅಲ್ಲಿ ಇವುಗಳ ಅಪ್ಲಿಕೇಶನ್, ಲಸಾದ ಅಪ್ಲಿಕೇಶನ್, ಮಸಾದ ಅಪ್ಲಿಕೇಶನ್ ಎಕ್ಸಾಮ್ ಅಲ್ಲಿ ಯಾತರ, ಎಕ್ಸಾಮ್ ಅಲ್ಲಿ ಈ ತರಾನು ಕ್ವಶನ್ ಕೇಳಲ್ಲ, ಸ್ವಲ್ಪ ಹೈ ಲೆವೆಲ್ ಬರುತ್ತೆ. ಅದಕ್ಕೆ ಆ ತರ ಪ್ರಾಬ್ಲಮ್ಸ್ ಅನ್ನ ನಾಳೆ ನಾವು ಡಿಸ್ಕಸ್ ಮಾಡೋ ಕಾರಣ ನಿಮ್ಗೆ ಲಸಾ ಮಸಾ ಬೇಕು. ಓಕೆ, ಇವನ್ ಭಿನ್ನ ರಾಶಿಗಳನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ, ಫಾರ್ ಎಕ್ಸಾಂಪಲ್ 1/2 + 3/8 ಇದನ್ನ ಕೂಡಿಸಿ ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ? ಲಸಾ ಕಂಡುಹಿಡಿಬೇಕಾಗತ್ತೆ. ಸೊ ಅದಕ್ಕೆ ನಾನು ಲಸಾ ಮಸಾನೆ ಮೊದ್ಲು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದರಿಂದನೇ ಮುಂದೆಲ್ಲ ನಾವು ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕು. ಓಕೆ, ಸೊ ನೋಡಿ, ಈಗ 95 108ರ ನಾನು ಏನ್ ಮಾಡ್ತಾ ಇದ್ದೀನಿ? ಫಸ್ಟ್ ಎಲ್ ಸಿ ಎಂ ಲಸಾನ ಕಂಡುಹಿಡಿತಾ ಇದ್ದೀನಿ. ಸೊ 2 ಇಲ್ಲಿ 2 45 ಲೇ 90, 2 5 ಲೇ 10, 2 4 ಲೇ 8. ಸೊ 2 ಆಯ್ತು.
ಸೊ ಈಗ ಮತ್ತೆ ಎರಡರಲ್ಲೇ ಹೋಗಲ್ಲ, ಮೂರರ ಒಂದು ಅಂಕಿ ಮೂರರ ಒಂದು ಮಗ್ಗಿಯಿಂದ ಹೋಗುತ್ತೆ. ಸೊ ಯಾಕೆಂದ್ರೆ ಇದ್ರ ಮೊತ್ತನು ಒಂಬತ್ತು, ಇದ್ರ ಮೊತ್ತನು ಒಂಬತ್ತಾಗುತ್ತೆ. ಸೊ ಅದಕ್ಕೆ ಮೂರಿಂದ ಹೋಗುತ್ತಂತೆ ಗೊತ್ತಾಯ್ತು. ಸೊ ಅದಕ್ಕೆ ಮೂರಾಯ್ತು. ಸುತ್ತೀರ್ಥ ಆಲ್ರೆಡಿ ಇದ್ರದ್ದು ಆನ್ಸರ್ ಹೇಳಿದ್ರು. ಸುತ್ತೀರ್ಥ ಐ ವಾಸ್ ಜಸ್ಟ್ ಟೆಲ್ಲಿಂಗ್ ದ ಎಕ್ಸಾಂಪಲ್, ಈ ತರ ಮಾಡೋದೆ ಕೆಲ್ಸ ಏನ್ ಬೇಕಂತ. ಓಕೆ ನೋಡಿ, ಮೂರು ಹದಿನೈದ್ಲೆ ಇದು ಮೂರಲ್ಲೇ ಭಾಗಿಸಿದ್ರೆ ಮೂರು ಹದಿನೈದ್ಲೆ 45, ಮೂರು ಒಂದ್ಲೆ ಮೂರು, ಮೂರ್ ಎಂಟ್ಲೆ 24. ಓಕೆ ಸೊ ಅದಾದ್ಮೇಲೆ ನೆಕ್ಸ್ಟ್ ನೋಡಿ, ಮೂರರ ಒಂದು ಮಗ್ಗಿಯಿಂದ ಹೋಗುತ್ತೆ ಇದು. ಮೂರು ಐದ್ಲೆ 15, ಮೂರ್ ಆರ್ಲೆ 18. ಸೊ ಈಗ ಇವು ಯಾವ ಮಗ್ಗಿಯಿಂದ ಹೋಗಲ್ಲ, ಸೊ ಅದಕ್ಕೆ ನಾವು ಗುಣಿಸ್ಬೇಕಾಗತ್ತೆ. ಸೊ ಯಾವಾಗ ಯಾವಾಗ ನಿಮ್ ಕಣ್ಣಿಗೆ ಎರಡು ಮತ್ತು ಐದು ಕಾಣುತ್ತಲ್ಲ, ಅದನ್ನ ಫಸ್ಟ್ ಗುಣಿಸ್ಬಿಡಿ. ಸೊ ಈಗ ನಾನ್ ತಗೊಳ್ಳೋದು ಎರಡು, ಈ ಎರಡು ಐದನ್ನ ತಗೊಂಡು ನಾನು ಹತ್ತಂತ ಸೈಡ್ ಅಲ್ಲಿ ಇಟ್ಬಿಟ್ಟೆ, ಇಟ್ಟು ಉಳಿದಿದ್ದನ್ನ ಗುಣಾಕಾರ ಮಾಡ್ತೀನಿ. ಉಳಿದಿದ್ದ ಯಾವುದು? ಮೂರ್ ಮೂರ್ಲೆ 9, ಒಂಬತ್ತಾರ್ಲೆ 54. ಸೊ 54 ಇಂಟು 10, 540. ಏನಾಯ್ತಿದು? 540 LCM ಅಥವಾ ಲಸಾ ಅ, ಲಸಾ ಎಷ್ಟು ಬರುತ್ತೆ? 540 ಬಂತು. ಇದಕ್ಕೆ ನಾನು ಏನ್ ಕೂಡಿಸ್ಬೇಕು? ಮಸಾ ಅನ್ನ ಕೂಡಿಸ್ಬೇಕು. ಮಸಾನ್ನು ಕೂಡಿಸೋದಕ್ಕೆ 90, ಅದನ್ನ 108 ಭಾಗಾಕಾರ ಮಾಡ್ತೀನಿ. 91ಲೆ 90, ಉಳಿದಿದ್ದೆಷ್ಟು? 18 ಉಳಿಯುತ್ತೆ. ಈ 18ಕ್ಕೆ ಮತ್ತೆ 18ರಿಂದ ಈ ಸಂಖ್ಯೆನ ಭಾಗಾಕಾರ ಮಾಡ್ಬೇಕು. ಸೊ 90 ಇಲ್ಲಿ ಬಂತು, 18 ಐದ್ಲೆ 90. ಓಕೆ ಸೊ 00 ಆಗುತ್ತೆ. ಸೊ ಬಂದಂತ ಮೊಸ ಎಷ್ಟು? ಮೊಸ 18 ಆಗಿರೋದ್ರಿಂದ ಇವು ಎರಡರ ಮೊತ್ತ 90 ಮತ್ತು 108ರ ಲಸ ಎಷ್ಟು ಬಂದಿತ್ತು? 54 ಬಂದಿತ್ತು. ಅವುಗಳ ಮೊಸ ಎಷ್ಟು ಬಂದಿತ್ತು? 18 ಬಂದಿತ್ತು. ಎರಡನ್ನು ಸೇರಿಸಿದ್ರೆ 558 ಆಯ್ತು. ಓಕೆ ಸೊ ಅರ್ಥ ಆಗಿದೆಯಾ ಎಲ್ಲರಿಗೂ? ಯಾರ್ಯಾರು ರಿಪೀಟ್ ಅಂತ ಹೇಳಿದ್ರು ಅವ್ರಿಗೆ ಅರ್ಥ ಆದ್ರೆ. ಓಕೆ ವೆರಿ ಗುಡ್. ಓಕೆ ಸೊ ಇನ್ನೊಂದು ಲಾಸ್ಟ್ ಪ್ರಾಬ್ಲಮ್ ಮಾಡಿ, ಹೊಸ ಟೈಪ್ ಇಲ್ಲ ಹೊಸ ಟೈಪ್ ನೋಡೋಣ. ಯಾಕಂದ್ರೆ ಇದು ಪ್ರಾಕ್ಟೀಸ್ ಇದ್ದೇ ಇರುತ್ತೆ. ಒಂದು ಸ್ಟೇಟ್ಮೆಂಟ್ ಇದೆ ನೋಡಿ, ಸ್ಟೇಟ್ಮೆಂಟ್ ಈ ತರ ಇದೆ. ಸೊ ಇದನ್ನ ಓದಿ ಒಂದ್ಸಾರಿ. ಓಕೆ ಸೊ ಇಲ್ಲಿ ಹಿಂದಿಗ್ ಬಿಟ್ಬಿಡಿ, ಬಿಟ್ಟ ತಕ್ಷಣ ಈಗ ನೆಕ್ಸ್ಟ್ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಎರಡು ಸಂಖ್ಯೆಗಳ, ಯಾವುದೇ ಎರಡು ಸಂಖ್ಯೆ ಇರಲಿ, ಎರಡು ಸಂಖ್ಯೆಗಳ ಲಸ ಮತ್ತು ಮಸ ಏನಾಗಿರುತ್ತೆ? ಆ ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತೆ. ಓಕೆ ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಏನಂತಂದ್ರೆ, ಎರಡು ಸಂಖ್ಯೆಗಳ ಒಂದು ಮೊತ್ತ. ಓಕೆ ಸೊ ಎರಡು ಮೊತ್ತ ಅಲ್ಲ, ಎರಡು ಸಂಖ್ಯೆಗಳ ಲಸ ಮತ್ತು ಮಸ ಏನಾಗಿರುತ್ತೆ? ಆ ಸಂಖ್ಯೆಗಳ ಗುಣಲಬ್ಧ ಆಗಿರುತ್ತೆ ಅಂತ ನಾನು ಹೇಳ್ತಿಲ್ಲ, ನಿಯಮ ಇದೆ, ನಿಯಮ ಇದೆ. ಓಕೆ ಸೊ ಅದಕ್ಕೆ ಏನ್ ಮಾಡೋಣ? ಒಂದ್ ನಿಮಿಷ ಟೈಮ್ ಪಾಸ್ ಮಾಡೋಣ. ಓಕೆ ಸೊ ಏನಪ್ಪಾ ಅಂದ್ರೆ, ಈ ಸ್ಟೇಟ್ಮೆಂಟ್ ಹೇಳಿದಾರಲ್ಲ, ಈ ಸ್ಟೇಟ್ಮೆಂಟ್ ಎರಡು ಸಂಖ್ಯೆಗಳ, ಯಾವುದೇ ಎರಡು ಸಂಖ್ಯೆಗಳ ಗುಣಲಬ್ಧ, ಎ ಇಂಟು ಬಿ, ಎ ಇಂಟು ಬಿ ಏನ್ ಬರ್ತಲ್ಲ, ಅಥವಾ ಆರು ಮತ್ತು 8 ಅಂತಂದ್ರೆ ಇದರ ಗುಣಲಬ್ಧ ಎಷ್ಟು? 48 ಆಯ್ತು. ಓಕೆ ಸೊ ಆರು ಮತ್ತು ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಆರು ಮತ್ತು ಎ ಬಿ ನ ನಾನು 6 8 ಅಂತ ತಗೊಂಡ್ರೆ 48 ಆಗುತ್ತೆ. ಸೊ ಅದೇ ನಾನು ಆರು ಮತ್ತು 8ರ ಲಸ ಅನ್ನ, ಈ ಎರಡು ಸಂಖ್ಯೆಗಳ ಲಸ LCM ಅನ್ನ ಮತ್ತೆ HCF ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತಂತೆ? ಅಷ್ಟೇ ಮೊತ್ತ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಒಂದ್ ಕೆಲಸ ಮಾಡೋಣ, ಆರು ಮತ್ತು 48ನ್ನೇ ಮಾಡಿ ನೋಡಿ. ಫಸ್ಟ್ ಏನ್ ಮಾಡೋಣ? ಆರು ಮತ್ತು 48 ಈ ಸ್ಟೇಟ್ಮೆಂಟ್ ಅನ್ನ ತಗೋಬೇಕು. ಓಕೆ ಸೊ ಎ ಇಂಟು ಬಿ ಈಕ್ವಲ್ ಟು LCM ಆಫ್ ಎ ಬಿ ಎಂಡ್ ಬಿ ಕಮ HCF ಆಫ್ ಇಂಟು HCF ಆಫ್ ಎ ಬಿ. ಈ ತರ ಮತ್ತೆ ಕಾಂಪ್ಲಿಕೇಟೆಡ್ ನಾನೇ ಮಾಡ್ತಾ ಇದ್ದೀನಿ. ಏನ್ ಹೇಳ್ತಿದ್ದಾರೆ? ಎರಡು ಸಂಖ್ಯೆಗಳನ್ನ, ಈಗ ಎರಡು ಸಂಖ್ಯೆಗಳ ಯಾವು? ಆರು ಮತ್ತು 8 ಅಂತ. ಓಕೆ ಸೊ ಈ ಎರಡು ಸಂಖ್ಯೆ ಆಯ್ತು. ಈ ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಆರು ಎಂಟ್ಲೆ ಏನಾಯ್ತು? 48 ಆಗತ್ತೆ. ಓಕೆ ಸೊ ಎರಡು ಸಂಖ್ಯೆಗಳು ಎ ಮತ್ತು ಬಿ ಅಂದ್ರೆ ಆರು ಮತ್ತು 8ರ ಒಂದು ಗುಣಲಬ್ಧ ಎಷ್ಟು? 48 ಆಗುತ್ತೆ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ? ಆ ಸಂಖ್ಯೆಗಳ ಅಂದ್ರೆ ಆರು ಮತ್ತು 8ರ ಒಂದು ಲಸ ಅ ಮತ್ತು ಮಸ ತೆಗೆದ್ರೆ ಅದನ್ನ ಗುಣಿಸಿದ್ರೆ ಅದು ಕೂಡ 48 ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಈಗ ಏನ್ ಮಾಡಿ, ಆರು ಮತ್ತು 8ರ ಲಸ ಹೇಳಿ ಫಸ್ಟ್. ಆರು ಮತ್ತು 8ರ, ಆರು ಮತ್ತು 8ರ ಲಸ ಅ ಎಷ್ಟು ಬರುತ್ತೆ ನೋಡಿ, ಮಾಡಿ ಸೈಡ್ ಅಲ್ಲಿ. ಆರು ಎಂಟು ಎರಡು ಮೂರ್ಲೆ ಎರಡ್ ನಾಲ್ಕಲಿ ಮತ್ತೆ ಏನು ಬರಲ್ಲ, ಎರಡ್ ಮೂರ್ಲೆ ಆರು, ಆರ್ ನಾಲ್ಕಲಿ 24. ಓಕೆ ಸೊ ಲಸ ಎಷ್ಟು ಬಂತು? 24 ಬಂತು. ಇನ್ನು ಮಸ ನೋಡಿ, ಆ ಇದರ ಮಸ ಅ
ವಿಜಯ್ ಕುಮಾರ್ 249 ಆಫರ್ ಮುಗಿದೋಗಿದೆ. ಓಕೆ, ಮಸ ಏನ್ ಬರುತ್ತೆ, ಮಸ ಎರಡು ಬರುತ್ತೆ, ಮಸ ಎರಡು ಬರುತ್ತೆ. ಆರು ಮತ್ತು ಎಂಟನ್ನ ಮಾಡಿದಾಗ ಆರು ಅಂದ್ಲೆ ಆರು ಎರಡು ಬಂತು. ಸೊ ಎರಡನ್ನ ಆರು ಮಾಡಿದೆ, ಆರು ಎರಡು ಮೂರ್ಲೆ ಆರು ಬಂದು ಜೀರೋ ಬಂತು. ಸೊ ಮಸ ಎರಡಾಗತ್ತೆ. ಸೊ ಈಗ ನಂಬರ್ಸ್ ಏನಿದ್ವು, ಆರು ಇಂಟು ಎಂಟು, ಆರು ಎಂಟ್ಲೆ 48 ಇತ್ತು, ಅದು ಬಂತು. ಅವುಗಳ ಲಸಾವನ್ನ ಮಲ್ಟಿಪ್ಲೈ ಮಾಡುದು, ಅವುಗಳ ಎಚ್ ಸಿ ಎಫ್ ಎಲ್ ಸಿ ಎಂ ಮಲ್ಟಿಪ್ಲೈ ಮಾಡುದು. ಸೊ 22 24 ಹೇಳಲಿ 48, ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆಯಲ್ಲ. ಓಕೆ, ಸೊ ಇಲ್ಲಿ ಏನ್ ಮಾಡ್ತಾರೆ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈಗ ಆ ಸಂಖ್ಯೆಗಳ ಗುಣಲಬ್ಧವನ್ನು ಕೊಟ್ಟು, ಆ ಸಂಖ್ಯೆಗಳ ಇಫ್ ದೇ ಗಿವ್ ದ ಪ್ರೊಡಕ್ಟ್ ಪ್ರೊಡಕ್ಟ್ ಕೊಟ್ಟು ಆ ಸಂಖ್ಯೆಗಳಲ್ಲಿ, ಇಲ್ಲಿ ಏನಿದೆ ಇಲ್ಲಿ ನೋಡಿ ಏನಿದೆ ಅಂದ್ರೆ, ಲಸ ಅ ಇಂಟು ಮಸ, ಲಸ ಮಸ ಕೊಟ್ಟು ಒಂದು ಸಂಖ್ಯೆಯನ್ನ ಎ ಇಂಟು ಬಿ ಅಲ್ಲಿ ಒಂದು ಸಂಖ್ಯೆಯನ್ನು ಕೊಟ್ರೆ ಇನ್ನೊಂದು ಸಂಖ್ಯೆಯನ್ನ ಕಂಡು ಹಿಡಿಯಿರಿ ಅಂತ ಹೇಳ್ತಾರೆ. ಓಕೆ, ಸೊ ಅದನ್ನ ಬೇಕಿದ್ರೆ ನಾವೇ ಮಾಡೋಣ. ಈಗ ಏನ್ ಮಾಡೋಣ, ಮತ್ತೊಂದಿಷ್ಟು ಪ್ರಾಕ್ಟೀಸ್ ಮಾಡೋಣ. ಇದನ್ನ ಮಾಡಿ ನೋಡಿ ಏನಂದ್ರೆ, ಎರಡು ಸಂಖ್ಯೆಗಳು ಏನು, 52 ಇಂಟು 12 ಈಸ್ ಈಕ್ವಲ್ ಟು ಎಚ್ ಸಿ ಎಫ್ ಆಫ್ 52 ಮತ್ತು 12, ಮತ್ತೆ ಅದರ ಎಲ್ ಸಿ ಎಂ ಇಂಟು ಎಲ್ ಸಿ ಎಂ ಆಫ್ 52 ಇಂಟು 12 ಅಥವಾ 12. ಓಕೆ, ಸೊ ಏನ್ ಹೇಳ್ತಾ ಇದ್ದೀನಿ, ಈ ಸ್ಟೇಟ್ಮೆಂಟ್, ಈ ಒಂದು ಸ್ಟೇಟ್ಮೆಂಟ್ ಪ್ರಕಾರನೇ ನಾವು ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಎರಡು ಸಂಖ್ಯೆಗಳಿದ್ದಾವೆ ಏನು, 52 ಇದೆ ಮತ್ತು 12 ಇದೆ. ಈ ಎರಡು ಸಂಖ್ಯೆಗಳ ಗುಣಲಬ್ಧ ಎದಕ್ಕೆ ಈಕ್ವಲ್ ಆಗಿರ್ಬೇಕು, ಆ ಸಂಖ್ಯೆಗಳ ಲ ಸ ಅ ಮತ್ತು ಮ ಸ ಅಗಳ ಗುಣಲಬ್ಧಕ್ಕೆ ಸಮ ಆಗಿದೆ ಅನ್ನೋದನ್ನ ನಾವೇನ್ ಮಾಡೋಣ, ಸಾಬೀತ್ಪಡಿಸೋಣ. ಸಾಬೀತ್ಪಡಿಸೋಣ ಅಂದ್ರೆ ಈ ಎರಡು ಸಂಖ್ಯೆಗಳನ್ನ ಫಸ್ಟ್ ಗುಣಿಸಿ ಎಷ್ಟು ಬರುತ್ತೆ ಹೇಳಿ. ಓಕೆ, ಸೊ ಇದ್ರ ಎಷ್ಟು ಬರುತ್ತೆ ಹೇಳಿ, ಅದಾದ್ಮೇಲೆ ಅವುಗಳ ಮಸ ಎಷ್ಟು ಬರುತ್ತೆ ಅಂತ ನಾವು ಹೇಳ್ಬೋದು. ಅದರ ಮಸ ಇವುಗಳ ಗುಣಿಸಿ ಎರಡು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನೋಡೋಣ. ಓಕೆ, ಸೊ ಪ್ರೊಡಕ್ಟ್ ಸಿಕ್ಸ್, ಓಕೆ ಸಿಕ್ಸ್ 24, ಸೊ 52 ಇಂಟು 12, ಸೊ ಎರಡು ಎರಡ್ಲೆ ನಾಲ್ಕು ಒಂದು, ಎರಡು ಹತ್ತು ಒಂದು. ಓಕೆ, ಸೊ ಇದೆಷ್ಟು ಬರುತ್ತೆ, ಎರಡು ಇದು ಐದು, 52 ಬರುತ್ತೆ. ಸೊ 624, ಇವುಗಳ 52 ಇಂಟು 12 ಎಷ್ಟಾಗತ್ತೆ, 624 ಬಂತು. ಈಗ ಇವುಗಳ ಮಸ ಅ ಎಷ್ಟು ಬರುತ್ತೆ, ಮಸ ಅ ಎಷ್ಟು ಬರ್ತಾ ಇದೆ, ಬರೀ ಎಚ್ ಸಿ ಎಫ್ ಒಂದು ಹೇಳಿ, ಮಸ ಅ ನಾಲ್ಕು ಬರ್ತಾ ಇದೆ ಅಂತೆ. ಫಸ್ಟ್ ಮಸ ಮಾಡೋಣ. ಸೊ ನೋಡಿ ಟೋಟಲ್ 624 ಬಂದಿದೆ. ಇನ್ನು ಮಸ ಅ, ಮಸ ಯಾವ ರೀತಿ ಮಾಡ್ತೀವಿ, ಇಲ್ಲಿ 12 ಇಟ್ಟು ಇಲ್ಲಿ ಸೈಡ್ ಅಲ್ಲಿ 52 ಬರ್ದೆ, 12 ನಾಲ್ಕಲೆ 48. ಓಕೆ, ಸೊ ಎಷ್ಟು ಉಳಿತೆ, ನಾಲ್ಕು ಉಳಿತು. ಆ ನಾಲ್ಕನ್ನ ಇಟ್ಕೊಂಡು ಈ 12 ಭಾಗಿಸಿದ್ರೆ ನಾಲ್ಕು ಮೂರ್ಲೆ 12, ಮಸ ಎಷ್ಟಾಗತ್ತೆ, ನಾಲ್ಕು ಆಗತ್ತೆ. ಇನ್ನು ಲಸ ಅ, ಲಸಕ್ಕೆ ಮತ್ತೆ 12, 52 52 12. ಓಕೆ, ಲಸ ಎಷ್ಟು ಬರುತ್ತೆ, ಓಕೆ 156, ಬಹಳ ದೂರ ಹೋಗುತ್ತೆ, ಪ್ಲೇಸ್ ಸಾಲಲ್ಲ. 2 26, ಓಕೆ 6 2 13 3. ಓಕೆ, ಸೊ ಇಷ್ಟರಲ್ಲೇ ಮಾಡಕ್ ಟ್ರೈ ಮಾಡಿದೆ. ಸೊ ಏನಾಗುತ್ತಿದು, 13 ಮೂರ್ಲೆ 39, 39 ನಾಲ್ಕಲೆ ನಾಲ್ಕು ಮತ್ತಲೆ 36, 12 12 ಒಂದು ಮೂರು 15. ಓಕೆ, ಸೊ ಮಸ ಎಷ್ಟು ಬಂತು, 156 ಬಂತು. ಸೊ ನೋಡಿ ಈ ಸ್ಟೇಟ್ಮೆಂಟ್ ಅಲ್ಲಿ ನಾವು ಸಾಲ್ವ್ ಮಾಡಿದ್ವಿ, ಇವು ಎರಡರ ಗುಣಲಬ್ಧ, ಎರಡು ಸಂಖ್ಯೆಗಳ ಗುಣಲಬ್ಧ, ಎರಡು ಸಂಖ್ಯೆಗಳೇನಿತ್ತು, ಒಂದು 52 ಇತ್ತು ಇನ್ನೊಂದು 12 ಇತ್ತು. ಸೊ ಅವುಗಳ ಗುಣಲಬ್ಧ ಎಷ್ಟು ಬಂತು, ಅವುಗಳನ್ನ ಗುಣಾಕಾರ ಮಾಡಿದ್ರೆ ಬಂದಿದ್ದು 624. ಸೊ ಅವುಗಳ ಮಸ ಅ ಎಚ್ ಸಿ ಎಫ್ ಅಥವಾ ಮಸ ಎಷ್ಟು ಬಂತು, ನಾಲ್ಕು ಬಂದಿತ್ತು. ಅದಾದ್ಮೇಲೆ ಇಲ್ಲಿ ಲಸ ಎಷ್ಟು ಬಂದಿತ್ತು, 156 ಬಂದಿತ್ತು. ಈಗೇನ್ ಮಾಡೋಣ, 156 ಇಂಟು 4 ಮಾಡಿ ನೋಡೋಣ. ಆರ್ ನಾಲ್ಕಲೆ 24 ಬಂತು, ಆ ನಾಲ್ಕೈದ್ಲಿ 20, 22 ಕೆಳಗೆ ಇಟ್ಟೆ, ನಾಲ್ಕೊಂದ್ಲೆ ನಾಲ್ಕು ಅದು ಒಂದು ಎರಡು ಅಂದ್ರೆ 624. ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಓಕೆ, ಸೊ ಇದೇನಿರುತ್ತಪ್ಪ ಅಂದ್ರೆ ನಾವು ಆಟ ಆಡೋದು ಈ ನಂಬರ್ಸ್ ಜೊತೆಗೆ, ನಾವು ಆಟ ಆಡೋದು ಅಥವಾ ಪ್ರಾಕ್ಟೀಸ್ ಮಾಡೋದು ಅಂತ ಈ ತರ ಮಾಡ್ಬೇಕು. ಇನ್ನೊಂದು ಪ್ರಾಬ್ಲಮ್ ಏನ ಕೊಡ್ತೀನಿ, ಇದೇ ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, 38 ಮತ್ತೆ 86,
ಮೂವತ್ತೆಂಟು 86. ಸುಮ್ಮನೆ ನಾವು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. 38 ಮತ್ತೆ 86 ಇವೇನು ಎರಡು ಸಂಖ್ಯೆಗಳು. ಓಕೆ, ಆ ಸಂಖ್ಯೆಗಳಲ್ಲಿ ಏನ್ ಮಾಡ್ಬೇಕು ನೀವು? ಫಸ್ಟ್ ಅವುಗಳ 38 86 38 86 38 86. ಎಲ್ಸಿಯಂ ಆಫ್ 52 and 12 ಮಾಡಿ. 52 and 12 ಎಲ್ಸಿಯಂ, 52 and 12, ಎರಡು ಎರಡಲೆ ನಾಲ್ಕು, ಎರಡು ಆರಲೆ 12 ಅಂತ. ಎರಡು ಆರಲೆ ಮತ್ತು ಎರಡನ್ನು ತಗೊಳ್ಳೋಣ, ಎರಡು 13 3. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲೇನೋ 13 3 39 ಬಂತು. 39 ಇಲ್ಲಿ, 13 3 39 ಇಲ್ಲಿ, ಮತ್ತು ಎರಡು ನಾ ಎರಡು ನಾಲ್ಕು ಅಂದರೆ ಇಲ್ಲಿ ನೋಡಿ ನಾಲ್ಕು. ಸೊ 9 4 36, 3 3 9, 3 4 12, 1 15, 156 ಬಂತು ಸರ್. ಎಲ್ಲ ಎಕ್ಸಾಮ್ನಲ್ಲಿ ಕೇಳೋ ಕ್ವಶನ್, ಎಕ್ಸಾಮ್ನಲ್ಲಿ ಕೇಳೋ ಕ್ವಶನ್ಸು ನಾಳೆ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ನಮ್ಮಲ್ಲಿ ಯಾರು ಸಂಜು ಅವರು ಹೇಳ್ತಿದ್ರಲ್ಲ, ಸಂಜು ಆಕ್ಚುಲಿ ಏನಿದೆ ಅಂದ್ರೆ ನಮ್ಮಲ್ಲಿ ಬಹಳಷ್ಟು ಸ್ಟೂಡೆಂಟ್ಸಿಗೆ ಇದು ಕೂಡ ಪ್ರಾಬ್ಲಮ್ ಆಗಿರುತ್ತೆ. ಸೊ ಬಹಳಷ್ಟು ಸ್ಟೂಡೆಂಟ್ಸಿಗೆ ನಮ್ಮ ಸ್ಟಾರ್ಟಿಂಗ್ ಒಂದ್ ವಾರ, ನಮ್ಮ ಫೋಕಸ್ ಏನಂದ್ರೆ ಯಾವ ಸ್ಟೂಡೆಂಟ್ಸಿಗೆ ಮೆಂಟಲ್ ಎಬಿಲಿಟಿ ವೀಕ್ ಇರ್ತಲ್ಲ ಅವ್ರನ್ನ ಎತ್ಕೊಂಡು ಅವ್ರನ್ನ ಮುಂದೆ ಕರ್ಕೊಂಡು ಹೋಗೋದು. ಸೊ ಅದಕ್ಕೆ ಎಕ್ಸಾಮ್ ಅಲ್ಲಿ ಕೇಳೋ ಕ್ವಶನ್ಸ್ ಅನ್ನ ನಾಳೆ ಹೇಳ್ತೀನಿ, ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ಬಹಳಷ್ಟು ಸ್ಟೂಡೆಂಟ್ಸಿಗೆ ಈಗ ನನಗೆ ಗೊತ್ತು ನೀವು ಟೈಪ್ ಮಾಡ್ತಿಲ್ಲ ಅಂದ್ರೂ ನನಗೆ ಗೊತ್ತು ಬಹಳ ಪ್ರಾಬ್ಲಮ್ ಆಗ್ತಿರುತ್ತೆ. ಸೊ ತಲೆನೋವಿಗೆ ಸ್ಟಾರ್ಟ್ ಆಗಿರುತ್ತೆ, ಏನೇನೋ ಅನಿಸ್ತಿರುತ್ತೆ, ಬಟ್ ಅದನ್ನ ತಲೆ ಕೆಡಿಸ್ಕೋಬೇಡಿ. ಸೊ ಏನ್ ಮಾಡಿ, ನಾಳೆವರೆಗೂ ನಿಮ್ ಟೈಮ್ ಇದೆ. ಏನ್ ಮಾಡ್ಬೇಕು, ವಿಡಿಯೋಸ್ ಅಂತೂ ನಿಮ್ ಹತ್ರ, ನಿಮ್ ಮುಂದೆನೆ, ನಿಮ್ ಕಣ್ಣಲ್ಲಿ, ನಿಮ್ ಮೊಬೈಲ್ ಅಲ್ಲಿ ವಿಡಿಯೋ ಇದೆ. ಸೊ ಯಾರ್ಯಾರು ಇವತ್ತು ಕ್ಲಾಸ್ ಅಲ್ಲಿ ಯಾರಿಗ ಪ್ರಾಬ್ಲಮ್ ಆಗ್ತಿದೆಯಲ್ಲ ಆ ವಿಡಿಯೋ ನೋಡಿ. ನಿನ್ನೆ ದಿವಸ ನಾವು ಲಸ ಅ ಬಗ್ಗೆ ಮಾತಾಡಿದ್ವಿ, ಇವತ್ತು ನಾವು ಮಸ ಅ ಬಗ್ಗೆ ಮಾತಾಡ್ತಾ ಇದ್ವಿ, ಮತ್ತೆ ಅವು ಎರಡನ್ನು ಕೂಡಿಸಿ ಟ್ರೈ ಮಾಡ್ತಾ ಇದ್ವಿ. ಸೊ ಈ ತರ ಏನ್ ಮಾಡಿ, ಇದೇ ಪ್ರಾಬ್ಲಮ್ಸ್ ಅನ್ನ ಅಥವಾ ನಿಮ್ಗೆ ಯಾವ ಲೈಕ್ ಹಾಕೋ ಆ ನಂಬರ್ಸ್ ಅನ್ನ ತಗೊಂಡು ಏನ್ ಮಾಡಿ, ಪ್ರಾಬ್ಲಮ್ಸ್ ನ ನೀವೇ ಕ್ರಿಯೇಟ್ ಮಾಡಿ, ಈ ಸ್ಟೇಟ್ಮೆಂಟ್ ಅನ್ನ ಪ್ರೂವ್ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಸ್ಟೇಟ್ಮೆಂಟ್ ಏನು, ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಸ ಅ ಮತ್ತು ಮಸ ಅಕ್ಕೆ ಸಮನ ಆಗಿರುತ್ತೆ ಅನ್ನೋದು. ಸೊ ಸಂಖ್ಯೆಗಳನ್ನ ಆರಿಸುವಾಗ ಅವಿಭಾಜ್ಯ ಸಂಖ್ಯೆಗಳನ್ನ ತಗೋಬೇಡಿ. ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವು, ಈಗ ಎರಡಿದೆ, ಮೂರಿದೆ, ಐದಿದೆ, ಏಳಿದೆ, 11 ಇದೆ, 13 ಇದೆ. ಸೊ ಅಂದ್ರೆ ಬೇರೆ ಸಂಖ್ಯೆಯಿಂದ ಭಾಗವಾಗದಂತ ಸಂಖ್ಯೆಗಳು. ಓಕೆ, ಸೊ ಈಗ ದೊಡ್ಡದೊಂದು ಕೊಟ್ಟಿದ್ದೆ, ಏನಪ್ಪಾ ಏನಿತ್ತು, 38 ಮತ್ತು 38 86. ಸೊ ಇದ್ರ ಗುಣಾಕಾರ ಎಷ್ಟು ಬಂತು ನೋಡಿ, 38 ಮತ್ತು 86, 86 × 38, 8 × 48 4 ಬಂತು, 8 × 64 68. ಓಕೆ, ಪ್ಲಸ್ 6 3 18, 1 ಬಂತು 24 25. ಓಕೆ, ಸೊ 8 ಇಡೋಣ ಇಲ್ಲಿ, 16 ಮಾಡೋಣ, ಮಾಡಿ ಇಲ್ಲಿ 12 ಬಂತು. ಸೊ 3768 ಬರುತ್ತೆ. ಸೊ ಇವುಗಳ ಗುಣಲಬ್ಧ 52 × 12 ಆದ್ರೆ ಎಷ್ಟಾಗುತ್ತೆ, 3768 ಬರುತ್ತೆ. ಇನ್ನಿವುಗಳ ಏನ್ ಮಾಡ್ಬೇಕು, ಲಸ ಅ ಕಂಡುಹಿಡಿಯಿರಿ, ಯಾವ್ದುರ್ದು, ಇದ್ರದ್ದು ಫಸ್ಟ್ ಸ್ಟೇಟ್ಮೆಂಟ್ ಅಂತೂ ಇಲ್ಲಿ ಬಂತು, ಒಂದೇ ಸ್ಟೇಟ್ಮೆಂಟ್ ಇಲ್ಲಿ ಬಂದಿದೆ. ಸೊ ಈಗ ಏನ್ ಮಾಡೋಣ, 52 ಮತ್ತು 12 ಇವುಗಳ ಲಸ ಅ ಕಂಡು ಹಿಡಿಬೇಕಾಗತ್ತೆ ನೋಡಿ. 2 ಇಲ್ಲಿ, 2 7 4, 2 6 12, ಇಲ್ಲಿ 6 ಬರುತ್ತೆ. ಸೊ ಇಲ್ಲಿ ಮತ್ತೆ 2, ಇಲ್ಲಿ 2 1, 2 3, ಇಲ್ಲಿ ಎಷ್ಟು ಬಂತೆ ಇದು, 2 3 6 ಬಂತು, 13 3 39, ಏನಾಯ್ತೇಳಿ, ರಾಂಗ್ ಆಯ್ತಾ, 1634. ಇಪ್ಪತ್ತಾರು, 6, 13 3,
ಓಕೆ, ಸೊ 36 ಬಂದಿದೆ, 39, 39 ಇಂಟು 4, 9 36, 4 ಮೂರಲೆ 12, 12 ಒಂದು 15, 156. ಎಲ್ ಸಿ ಎಮ್ ಎಷ್ಟು ಬರ್ತಾ ಇದೆ? ನಾನೇನು ಮಾಡಿದೆ ಒಂದು ನಿಮಿಷ, 52 ಮತ್ತು 12ರ ಎಲ್ ಸಿ ಎಮ್, ಒಂದು ನಿಮಿಷ, 52 ಮತ್ತು 12, ಸೊ 2 ಎರಡಲೇ 4, ಓಕೆ, ಸೊ 2 ಆರಲೇ 12, ಮತ್ತು 2 ಆರಲೇ ಮತ್ತು 2 13 ಮತ್ತು 3, ಓಕೆ, ಸೊ 26, 26 13 ಎರಡಲೇ 26, 26 ಎರಡಲೇ 52, 52 ಇಂಟು 3, 52 ಇಂಟು 3 ಇಲ್ಲ ನೋಡಿ, 13 ಎರಡಲೇ 26, 13 ಮೂರಲೇ 39, 39 ಅಥವಾ 4, 2 ಎರಡಲೇ 4, 4 ರಾಂಗ್ ನಂಬರ್ಸ್. ಓ ಸಾರಿ, ಇಲ್ಲಿ ಇಲ್ಲಿ ನಾನು ಈ ಪ್ರಾಬ್ಲಮ್, ಸಾರಿ ಸಾರಿ ಸಾರಿ, ನಾನು ಇಲ್ಲಿ ಮೇಲ್ ನಾನು ನೋಡಲೇ ಇಲ್ಲ, ಸಾರಿ, ಎಕ್ಸ್ಟ್ರೀಮ್ಲಿ ಸಾರಿ, ಓಕೆ, ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಈ ನಂಬರ್ಸನ್ನು ತೊಗೊಂತಾ ಇದ್ದೀನಿ, ನೋಡಬೇಕಾಗಿರೋದೇನಿತ್ತು ಮೇಲೆ ನಂಬರ್ಸ್ನ ಮೇಲೆ ಬರ್ದಿದ್ದೀನಿ, ಸೊ ಯಾಕೆ ವ್ಯತ್ಯಾಸ ಬರ್ತಾ ಇದೆ ನನಗೆ ಗೊತ್ತಾಗಿಲ್ಲ. ಸೊ ನಂಬರ್ಸ್ 38 86 ಇತ್ತು, ಸೊ 38 86ರ ಗುಣಲಬ್ಧ 32 68, ಸೊ ಅವಾಗಿಂದ ನೋಡ್ತಾ ಇದ್ದೀನಿ ನಿಮ್ಮ ಆನ್ಸರ್ ನನ್ನ ಆನ್ಸರ್ ಯಾಕಿದೆ ಅಂತ. ಸೊ ಎಲ್ ಸಿ ಎಂ ನೋಡಿ 38 ಇದೆ, 86 ಇದೆ, ಸೊ ಕಾಮಿಡಿ ಆಯಿತು ಇರಲಿ. ಸೊ 2 1ಲೇ 2 9ಲೇ 18, ಓಕೆ, ಸೊ ಅದಾಯ್ತು, 2 4ಲೇ 2 3ಲೇ, ಓಕೆ, ಸೊ ಈಗ ಇದು ಎಷ್ಟು ಯಾವ್ದ್ರಲ್ಲಿ ಹೋಗುತ್ತೆ, ಇದು ಯಾವ್ದಾದ್ರು ಟೇಬಲ್ ಅಲ್ಲಿ ಹೋಗುತ್ತಾ, ಇದು ಯಾವ್ದಾದ್ರು ಟೇಬಲ್ ಅಲ್ಲಿ ಹೋಗುತ್ತಾ, ಇದು ಎರಡು ನಂಬರು 19 ಏನಾಗುತ್ತೆ, ಅವಿಭಾಜ್ಯ ಸಂಖ್ಯೆ ಆಗುತ್ತೆ, ಅವಿಭಾಜ್ಯ ಸಂಖ್ಯೆ ಆಗಿದ್ರಿಂದ, ಸೊ ಮಲ್ಟಿಪ್ಲೈ ಮಾಡೋಣ, ಎಷ್ಟು 19 ಹೇಳಿ 38 ಆಯ್ತು, 38 ಇಂಟು 43 ಎಷ್ಟು ಬರುತ್ತೆ ಇದು ಎಲ್ ಸಿ ಎಮ್, ಎಲ್ ಸಿ ಎಮ್ ಹೇಳಿ ಎಷ್ಟು ಬಂತು, ಓಕೆ, ಸೊ 1634 ಎಲ್ ಸಿ ಎಮ್ ಬರುತ್ತೆ. ಎಚ್ ಸಿ ಎಫ್ ಎಷ್ಟು ಬರುತ್ತೆ, 2, ಓಕೆ 2, ಸೊ 1638 ಇಂಟು 2 ಅಂದ್ರೆ ಎಷ್ಟು ಬರುತ್ತೆ, 3768 ಬರುತ್ತೆ. ಸೊ ಎರಡು ಪ್ರೂವ್ ಆಗುತ್ತೆ, ಸ್ಟೇಟ್ಮೆಂಟ್ ಎರಡು ಪ್ರೂವ್ ಆಗುತ್ತೆ, ಓಕೆ. ಸೊ ಇಲ್ಲಿಗೆ ಏನ್ ಮಾಡೋಣ, ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ. ಸೊ ಮುಗಿಸೋಕ್ಕಿಂತ ಮುಂಚೆ ಏನ್ ಹೇಳ್ತೀನಿ ನಾನು, ಒಂದ್ ಸ್ಟೇಟ್ಮೆಂಟ್ ಹೇಳ್ತೀನಿ, ಅಂದ್ರೆ ಇದು ಇದರ ಅಪ್ಲಿಕೇಶನ್ ಎಲ್ಲಿ, ನಿನ್ನೆನು ಕ್ಲಾಸ್ ಮುಗಿಸುವಾಗ ಅದ್ರ ಅಪ್ಲಿಕೇಶನ್ ಎಲ್ಲಿ ಅಂತ ಹೇಳಿದ್ದೆ, ಇವತ್ತು ಕೂಡ ಅದ್ರ ಅಪ್ಲಿಕೇಶನ್ ಎಲ್ಲಿ ಅಂತ ಹೇಳ್ತಿದ್ದೀನಿ. ಬಟ್ ಬಹಳಷ್ಟು ಜನಕ್ಕೆ ಪ್ರಾಬ್ಲಮ್ ಆಗಿದೆ, ಏನಂದ್ರೆ ಸಾಲ್ವ್ ಮಾಡಕ್ಕೆ ಆಗ್ತಿಲ್ಲ, ಪ್ರಾಬ್ಲಮ್ ಅನಿಸ್ತಾ ಇದೆ ಬಹಳಷ್ಟು ಜನಕ್ಕೆ, ನನ್ಗೆ ಗೊತ್ತು. ಸೊ ಅದಕ್ಕೆ ಏನ್ ಮಾಡಿ, ಅವ್ರಿಗೆ ಹೇಳ್ತಾ ಇರೋದು, ಸಣ್ಣ ಸಣ್ಣ ನಂಬರ್ ತಗೊಂಡು, ಸಣ್ಣ ಸಣ್ಣ 3 ನಂಬರ್ ತಗೊಂಡು, 2 ನಂಬರ್ ತಗೊಂಡು ಏನ್ ಮಾಡಿ, ಫಸ್ಟ್ ಎಲ್ ಸಿ ಎಮ್ ಅನ್ನ ನಿನ್ನೆ ಕ್ಲಾಸ್ ಅನ್ನ ನೋಡಿ, ಇವತ್ತಿನ ಕ್ಲಾಸ್ ಅನ್ನ ನೋಡಿ, ಅಂದ್ರೆ ನಾಳೆ 10 ಗಂಟೆವರೆಗೂ ನಿಮ್ಗೆ 9:30ವರೆಗೂ ನಿಮ್ಮ ಹತ್ರ ಟೈಮ್ ಇದೆ. ಎಲ್ ಸಿ ಎಮ್ ಎಚ್ ಸಿ ಎಫ್ ಅನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ, ಯಾಕಂದ್ರೆ ನಾವು ಭಿನ್ನರಾಶಿ ಸ್ಟಾರ್ಟ್ ಸರ್ ಟೈಮ್, ಓಕೆ ಟೈಮ್ ಮುಗ್ದಿದ್ ಗೊತ್ತಾಗಲ್ಲ, ಟೈಮ್ ಮುಗ್ದಿದ್ ಗೊತ್ತಾಗಲ್ಲ 12 ಗಂಟೆವರೆಗೂ, ಇವಾಗ ಸ್ವಲ್ಪ ಒಂದಿಷ್ಟು ಜನಕ್ಕೆ ಟೈಮ್ ಹೋಗಿದ್ದು ಗೊತ್ತಾಗುತ್ತೆ, ಯಾಕಂದ್ರೆ ಕೆಲವೊಂದು ಜನಕ್ಕೇನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಬೇಗನೆ ಸಾಲ್ವ್ ಮಾಡಿರ್ತಾರಲ್ಲ, ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಯಾರಿಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಬೇಕಾಗತ್ತಲ್ಲ, ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ. ಸೊ ಮೇನ್ ಆಗಿ ಫೋಕಸ್ ಆಗಿ ಯಾರಿಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರಿಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಬರ್ತಿಲ್ಲ, ಸ್ವಲ್ಪ ಎಚ್ ಸಿ ಎಫ್ ಎಲ್ ಸಿ ಎಮ್ ಮುಖ್ಯವಾಗಿ ಲಸಾ, ಯಾಕಂದ್ರೆ ನಾನು ಭಿನ್ನರಾಶಿಯನ್ನ ಸ್ಟಾರ್ಟ್ ಮಾಡಿದಾಗ ಎಲ್ಲಾ ಕಡೆ ಎಲ್ ಸಿ ಎಂ ಬರುತ್ತೆ ಮತ್ತೆ ಎಚ್ ಸಿ ಎಫ್ ಬರುತ್ತೆ, ಓಕೆ. ಸೊ ಅವುಗಳ ಎಲ್ ಸಿ ಎಂ ಎಚ್ ಸಿ ಎಫ್ ಅಂತ ಕೇಳಿದ್ರೆ ಬರುತ್ತೆ. ಸೊ ಮುಖ್ಯವಾಗಿ ಲಸಾ ಮತ್ತು ಮಸಾನ ಪ್ರಾಕ್ಟೀಸ್ ಮಾಡಿ, ಸಣ್ಣ ಸಣ್ಣ ನಂಬರ್ ತಗೋರಿ, ಬೇಕಾದ್ರೆ 18 24 46 ಈ ತರ ರ್ಯಾಂಡಮ್ ಆಗಿ 3 ನಂಬರ್ಸ್ ಅನ್ನ ತಗೊಳ್ಳಿ. ಸೊ ಅದ್ರ ಲಸಾ ಕಂಡುಹಿಡೀರಿ, 2 2 2 ನಂಬರ್ ತಗೊಳ್ಳಿ, ಲಸಾ ಕಂಡುಹಿಡೀರಿ, ಅದ್ರ ಮಸಾ ಕಂಡುಹಿಡಿದು ಎರಡು ಸಂಖ್ಯೆ 18 24 ಗುಣಿಸೋದು, ಅದ್ರ ಎಲ್ ಸಿ ಎಮ್ ಮತ್ತು ಎಚ್ ಸಿ ಎಫ್ ಅನ್ನ ಗುಣಾಕಾರ ಮಾಡೋದು. ಸೊ ಏನ್ ಹೇಳ್ತಾ ಇದ್ದೀನಿ, ಯಾರಿಗ್ ಟಫ್ ಅನ್ಸ್ತಾ ಇದೆಯೋ ಅವ್ರ ಟೈಮ್ ಪಾಸ್ ಮಾಡೋದು. ಸೊ ಏನ್ ಮಾಡೋದು, ಒಂದ್ ನಂಬರ್ ತಗೊಳ್ಳೋದು, ಸುಮ್ನೆ ಬರೆಯೋದು, 18 ಬರದೆ ಮುಂದೆ 34 ಅಂತ ಬರದೆ, 2 ನಂಬರ್ ನಾನು ಸುಮ್ನೆ ಬರದೆ. ಸೊ ಬರದ ತಕ್ಷಣ ಏನ್ ಮಾಡೋದು, ಅವುಗಳ ಲಸಾ ಎಲ್ ಸಿ ಎಮ್ ಅನ್ನ ತಗೊಳ್ಳಿ, ಲಸಾ ಕಂಡುಹಿಡಿಯಿರಿ.
ಫಸ್ಟ್ ಅದಾದ್ಮೇಲೆ ಅವುಗಳ ಮೊಸ ಅ ಕಂಡು ಹಿಡಿಯೋದು. ಓಕೆ, ಸೊ ಲಸ ಮೊಸ ಕಂಡು ಹಿಡಿದು ಅವುಗಳನ್ನ ಗುಣಿಸೋದು, ಅವುಗಳನ್ನ ಗುಣಿಸಿ ಎಷ್ಟು ಬರುತ್ತೆ ಅಂತ ನೋಡೋದು. ಸೊ ಅದು ಏನಿರ್ಬೇಕು, ಇವೆರಡರ ಗುಣಲಬ್ಧಕ್ಕೆ ಸಮನಾಗಿರ್ಬೇಕು. ಓಕೆ, ಸೊ ಟೈಮ್ ಪಾಸ್ ಯಾವ ತರ ಮಾಡೋದಂತ ಹೇಳ್ತಾ ಇದ್ದೀನಿ. ಲಸ ಮೊಸ ನಡುವೆ ಟೈಮ್ ಪಾಸ್ ಯಾವ ತರ ಮಾಡೋದಂದ್ರೆ, ಎರಡು ಸಂಖ್ಯೆಯನ್ನ ತಗೊಳ್ಳಿ, ಯಾವ ತರ ಅಂದ್ರೆ ಒಂದು 18 ಅಂತ ತಗೊಳ್ಳಿ, ಇನ್ನೊಂದು 34 ಅಂತ ತಗೊಳ್ಳಿ. ತಗೊಂಡು ಅವುಗಳ ಲಸ ಮತ್ತು ಮೊಸ ಕಂಡುಹಿಡಿಯೋದು, ಕಂಡುಹಿಡಿದು ಅವೆರಡನ್ನ ಅವುಗಳ ಲಸ ಮತ್ತು ಮೊಸಾನ ಗುಣಿಸಿ. ಓಕೆ ಓಕೆ, ನಾನು ಅದನ್ನ ಕನ್ಫರ್ಮ್ ಮಾಡ್ತೀನಿ. 12ಕ್ಕೆ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಆಕ್ಚುಲಿ ಲೇಟ್ ಆಗಿ ತಗೊಂಡ್ರು ಶಶಿ ಶ್ರೀಧರ್, ಯಾಕಂತ ನೋಡೋಣ. ಓಕೆ, ಸೊ ಮೊದ್ಲು ಇದು ಹೇಳ್ತಾ ಇದ್ದೀನಿ. ಸೊ ಯಾರಿಗೆ ಪ್ರಾಬ್ಲಮ್ ಅನಿಸ್ತದೆ, ಏನ್ ಮಾಡಿ, ನಾನು ಸುಮ್ನೆ ಬರ್ದೆ 18:34 ಅಂತ ಬರ್ದೆ, ಎಷ್ಟು ಬರ್ತೆ ಗೊತ್ತಿಲ್ಲ. ಸೊ ಇದನ್ನು ಗುಣಾಕಾರ ಮಾಡಿ, ಅವುಗಳ ಲಸ ಮತ್ತು ಮೊಸ ಗುಣಾಕಾರ ಮಾಡಿ. ಸೊ ಅದೇನಾಗ್ಬೇಕು, ಎರಡು ಈಕ್ವಲ್ ಆಗ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇನ್ನೊಂದು ಸಂಖ್ಯೆ ತಗೊಂಡೋಣ, 26 ತಗೊಂಡೆ, ಅದಕ್ಕೆ ನಾನು ಏನ್ ಮಾಡ್ತೀನಿ, 48 ಗುಣಾಕಾರ ಮಾಡ್ತೀನಿ. ಅದೇನಾಗಿರ್ಬೇಕು, ಆ ಸಂಖ್ಯೆಗಳ ಲಸ ಎಲ್ಸಿಯಂ ಆಫ್ ಏನು 24:48 ಲಸ ಅ ಇಂಟು ಮಸ ಅ ಆಗಿರ್ಬೇಕು. ಓಕೆ, ಸೊ ಹೀಗೆ ಮಾಡಿದ್ರೆ ಯಾವಾಗ ಇದು ಕರೆಕ್ಟ್ ಆಗಿರುತ್ತಲ್ಲ, ಅದು ಮಾಡ್ತಾ ಮಾಡ್ತಾ ಹಿಂಗೊಂದು 10-15 ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ, ಹೋಮ್ವರ್ಕ್ ಅಂತ ತಗೊಳ್ಳಿ. ಹೋಮ್ವರ್ಕ್ ಅಂದ್ರೇನು, ನೆಕ್ಸ್ಟ್ ಸ್ವಲ್ಪ ಸ್ಟೇಟ್ಮೆಂಟ್ ಬಂದಾಗ ನಾನೇ ಹೋಮ್ವರ್ಕ್ ಕೊಡ್ತೀನಿ, ಟೆನ್ಷನ್ ಬೇಡ. ಹೋಮ್ವರ್ಕ್ ಏನು, ಯಾರಿಗೆ ಇದು ಇನ್ನಿಷ್ಟು ಪ್ರಾಕ್ಟೀಸ್ ಬೇಕನ್ಸ್ತಿದೆಯಲ್ಲ, ಅವ್ರಿಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ. ಈ ತರ ಯಾವುದೇ ನಂಬರ್ ತಗೊಳ್ಳಿ, ಯಾವ ನಂಬರ್ ತಗೊಳ್ಳಿ, ಬೇಕಾದ ನಂಬರ್ ತಗೊಳ್ಳಿ, ಬಟ್ ಪ್ರೈಮ್ ನಂಬರ್ಸ್ ತಗೋಬೇಡಿ, ಅವಿಭಾಜ್ಯ ಸಂಖ್ಯೆಗಳನ್ನ ತಗೋಬೇಡಿ. ಅವಿಭಾಜ್ಯ ಸಂಖ್ಯೆಗಳಂದ್ರೇನು, 2, 3, 5, 7, 11, 13, 17, 19 ಅಂದ್ರೆ ಬೇರೆ ಸಂಖ್ಯೆಯಿಂದ ಭಾಗವಾಗದ ಸಂಖ್ಯೆಗಳನ್ನ ಬಿಟ್ಟು ತಗೊಳ್ಳಿ. ಸಮಸಂಖ್ಯೆಗಳನ್ನ ತಗೊಳ್ಳಿ, 36 ತಗೊಳ್ಳಿ. ಓಕೆ, ಸೊ 48 ತಗೊಳ್ಳಿ, 96 ತಗೊಳ್ಳಿ, 118 ತಗೊಳ್ಳಿ. ಈ ತರ ಯಾವುದೋ ಒಂದು ರ್ಯಾಂಡಮ್ ನಂಬರ್ ತಗೊಂಡು ಅವುಗಳನ್ನ ಗುಣಿಸಿ ನೋಡಿ. ಸೊ ಅದಾದ್ಮೇಲೆ ಮತ್ತೆ ಅದನ್ನ ಯಾವುದಕ್ಕೆ ಹೋಲಿಕೆ ಮಾಡಬೇಕು, ಆ ಸಂಖ್ಯೆಗಳ ಲಸ ಮತ್ತು ಮಸಗಳಿಗೆ ಹೋಲಿಕೆ ಮಾಡಿ. ಯಾರ್ಯಾರು ಮಾಡಕ್ ರೆಡಿ ಇದ್ದೀರಾ, ಥಂಬ್ಸ್ ತೋರಿಸಿ, ಒಂದೊಂದೇ ಥಂಬ್ಸ್ ತೋರಿಸಿ. ಜಸ್ಟ್ ಏನಂದ್ರೆ, ಒಂದು 10-15 ಪ್ರಾಬ್ಲಮ್ ಮಾಡಿದ್ರೆ ಏನಿಲ್ಲ, ಟೆನ್ಷನ್ ಆಗಲ್ಲ. ಓಕೆ, ಸೊ ನಿನ್ನೆ ಲಸ ಮುಗಿದಾಗ, ಒಂದು 3-4 ನಿಮಿಷ ಹೇಳ್ಬಿಡ್ತೀನಿ. ಲಸ ಮುಗಿದಾಗ ಇದನ್ನ ಎಲ್ಲಿ ಅಪ್ಲಿಕೇಶನ್ ಅಲ್ಲಿ ಯಾವ ತರ ಕೇಳ್ತಾರೆ ಅಂತ ಹೇಳಿದ್ದೆ. ಏನ್ ಮಾಡ್ತಾರೆ, ಗಂಟೆಗಳು, ಗಂಟೆಯ ಎಕ್ಸಾಂಪಲ್ ಕೊಟ್ಟಿದ್ದೆ, ಗಂಟೆಗಳನ್ನ. ಓಕೆ, ಸೊ ಈ ತರ 3 ಗಂಟೆ ಇರುತ್ತೆ, 3 ಗಂಟೆಗಳ ಒಂದು ಅವುಗಳ ಸಂಖ್ಯೆ ಅಂದ್ರೆ ಗಂಟೆಗಳು ಟನ್ ಅನ್ನೋ ಒಂದು ಸಂಖ್ಯೆ ಬೇರೆ ಬೇರೆ ಆಗಿರುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಇದು 3 ನಿಮಿಷಕ್ಕೊಮ್ಮೆ ಟನ್ ಅಂತಿತ್ತು, ಇದು 5 ನಿಮಿಷಕ್ಕೊಮ್ಮೆ ಟನ್ ಅಂತಿತ್ತು, ಇದು 8 ನಿಮಿಷಕ್ಕೊಮ್ಮೆ ಟನ್ ಅಂತಿದ್ದು. ಸೊ ಒಟ್ಟಿಗೆ ಅವು ಯಾವಾಗ ಒಂದೇ ಬಾರಿ ಬಾರಿಸ್ತವೆ ಅಥವಾ ಒಂದೇ ಬಾರಿ ಶಬ್ದ ಮಾಡ್ತವೆ ಅನ್ನೋದಿತ್ತು. ಸೊ ಅದೇ ತರ ನೆಕ್ಸ್ಟ್ ಏನಿತ್ತು, ಒಂದು ಟ್ರಾಫಿಕ್ ಲೈಟ್ ಅಲ್ಲಿ ಸಿಗ್ನಲ್ಸ್ ಇರುತ್ತೆ, ಅವು ಬೇರೆ ಬೇರೆ ಟೈಮ್ ಅಲ್ಲಿ ಏನಾಗ್ತಿರುತ್ತೆ, ಆ ಸೌಂಡ್ ಮಾಡ್ತಾ ಇರುತ್ತೆ. ಸೊ ಅವಾಗ ಅವು ಒಟ್ಟಿಗೆ ಯಾವಾಗ ಚೇಂಜ್ ಆಗುತ್ತೆ ಅನ್ನೋದು, ಈ ತರ ಕ್ವಶನ್ ಅನ್ನ ಕೇಳಿದ್ರೆ ಇವುಗಳ ಲಸ ಅ ಕಂಡು ಹಿಡಿಬೇಕು. ಓಕೆ, ಸೊ ನಿನ್ನೆ ಡಿಸ್ಕಸ್ ಮಾಡಿದ್ದು. ಇನ್ನು ಮಸ ಅ, ಮಸ ಕಂಡು ಹಿಡಿದು ಏನಂದ್ರೆ ಈ ತರ ಕೊಡ್ತಾರೆ, ಏನಪ್ಪಾ ಅಂದ್ರೆ 3 ರಾಡ್ ಇದೆ, 3 ಬೇರೆ ಬೇರೆ ಲೆಂತ್ ಇಂದು, ಅಂದ್ರೆ ಇದು 10 ಸೆಂಟಿಮೀಟರ್ ಇದೆ, ಇದು 26 ಸೆಂಟಿಮೀಟರ್ ಇದೆ, ಇದು 38 ಸೆಂಟಿಮೀಟರ್ ಇದೆ ಅಥವಾ ಮೀಟರ್ ಇದೆ. ಸೊ ಇಂತಹ 3 ಕಂಬಗಳನ್ನ ನಾವೇನ್ ಮಾಡ್ಬೇಕು, ಕಟ್ ಮಾಡ್ಬೇಕು. ಓಕೆ, ಸೊ 3 ಏನಿದೆ, ಸ್ಟೀಲ್ ರಾಡ್ ಇದೆ ಅಂತ ಅನ್ಕೊಳ್ಳೋಣ, 3 ಸ್ಟೀಲ್ ರಾಡ್ ಇದೆ, ಅವುಗಳನ್ನ ನಾವು ಕಟ್ ಮಾಡ್ಬೇಕು. ಕಟ್ ಯಾವ ತರ ಮಾಡ್ಬೇಕಂದ್ರೆ, ಎಲ್ಲವೂ ಕಟ್ ಮಾಡಿದ್ರ ಸೈಜ್ ಸೇಮ್ ಆಗಿರ್ಬೇಕು. ಸೊ ನೋಡಿ, ಈಗ ನಾನು ಕಟ್ ಮಾಡ್ಬೋದು, ಇಲ್ಲಿ 10 ಮೀಟರ್ ಇದೆ, 26 ಮೀಟರ್ ಇದೆ, 38 ಮೀಟರ್, ಈ 3 ರಾಡ್ ನಮ್ಮ ಹತ್ರ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಅವಾಗ ನಾನು ಕಟ್ ಮಾಡಿ, ಸಮನಾಗಿ ಕಟ್ ಮಾಡಿ ಅಂದ್ರೆ ಒಂದೊಂದೇ ಸೆಂಟಿಮೀಟರ್, ಒಂದೊಂದೇ ಮೀಟರ್ ಆಗಿ ಕಟ್ ಮಾಡ್ಬೋದು. ಓಕೆ, ಒಂದೊಂದು ಮೀಟರ್, ಇದು ಮೀಟರ್ ಅಂತ ಅನ್ಕೊಳ್ಳೋಣ. ಸೊ 10 ಮೀಟರ್ ಇದ್ದೆ, ಒಂದೊಂದೇ ಮೀಟರ್ ಅಂತ ಕಟ್ ಮಾಡ್ಬೋದು. ಸೊ ಈ ತರ ಕಟ್ ಮಾಡ್ತಾ ಹೋದ್ರೆ 10 ಪೀಸ್ ಆಗುತ್ತೆ, ಇದನ್ನ ಕಟ್ ಮಾಡ್ತಾ ಹೋದ್ರೆ 26 ಪೀಸ್ ಆಗುತ್ತೆ, ಇದನ್ನ ಕಟ್ ಮಾಡಿದ್ರೆ 38 ಪೀಸ್ ಆಗುತ್ತೆ. ಬಟ್ ಅವ್ರು ಏನ್ ಹೇಳ್ತಾರೆ, ಜಾಸ್ತಿ ಅಂದ್ರೆ ಮ್ಯಾಕ್ಸಿಮಮ್ ಲೆಂತ್ ಇಂದು, ಅಂದ್ರೆ ಹೆಚ್ಚಿನ ಒಂದು ಅಳತೆಯ ಸಮನಾಗಿರ್ಬೇಕು. ಅಂದ್ರೆ ಇದನ್ನ ನೀವು ಕಟ್ ಮಾಡಿ, ಯಾವ ತರ ಕಟ್ ಮಾಡಿ ಅಂದ್ರೆ, ಪೀಸ್ ಕಡಿಮೆ ಆಗ್ಬೇಕು. ಈಗ ನಾನು ಒಂದೊಂದು ಮೀಟರ್ ಅಲ್ಲಿ ಕಟ್ ಮಾಡ್ಬೋದು, ಅರ್ಧ ಮೀಟರ್ ಅಲ್ಲಿ ಅಥವಾ
ಅದಕ್ಕಿಂತ ಅರ್ಧ ಮೀಟರ್ ಅಲ್ಲಿ ಕಟ್ ಮಾಡಿ ನಂಬರ್ ಆಫ್ ಪೀಸ್ ಜಾಸ್ತಿ ಮಾಡ್ಬೋದು. ಬಟ್ ಅವ್ರು ಏನ್ ಹೇಳ್ತಾರೆ, ಕಡಿಮೆ ಪೀಸ್ ಮಾಡಿ, ಕಡಿಮೆ ಕಡಿಮೆ ಕಟ್ ಮಾಡಿ ಅಂದ್ರೆ ಜಾಸ್ತಿ ಕಟ್ ಮಾಡ್ಬಿಡಿ, ಕಡಿಮೆ ಪೀಸ್ ಕಟ್ ಮಾಡಿ. ಬಟ್ ಯಾವತರ ಆಗ್ಬೇಕಂದ್ರೆ ಎಲ್ಲನೂ ಸಮನಾಗಿ ಬರಬೇಕು ಮಾಡಿದಂತ ಪೀಸ್ಗಳು. ಸೊ ಏನ್ ಹೇಳ್ತಾ ಇದ್ದೀನಿ, ಮೂರು ರಾಡ್ ಇದೆ ಅಂತ ಅನ್ಕೊಳ್ಳಿ, ಮೂರು ಸ್ಟೀಲ್ ರಾಡ್ ಇದೆ, ಒಂದು 10 ಮೀಟರ್ ಇದೆ, ಇನ್ನೊಂದು 26 ಮೀಟರ್ ಇದೆ, ಇನ್ನೊಂದು 38 ಮೀಟರ್ ಇದೆ. ಬಟ್ ಇವನ್ನ ಕಟ್ ಮಾಡ್ಬೇಕು, ಕಟ್ ಮಾಡಿ ಪೀಸ್ ಮಾಡ್ಬೇಕು. ಬಟ್ ಕಡಿಮೆ ಪೀಸ್ ಆಗಿ ಕಟ್ ಮಾಡಿ ಅವುಗಳ ಲೆಂತ್ ಮ್ಯಾಕ್ಸಿಮಮ್ ಇರಲಿ, ಆ ತರ ಮಾಡಿ ಅಂತ ಕ್ವಶನ್ ಬಂದಾಗ ಅವಾಗ ಏನ್ ಮಾಡ್ಬೇಕಾಗತ್ತೆ, ಈ ಸಂಖ್ಯೆಗಳ ಮ ಸ ಅ ಕಂಡು ಹಿಡಿಬೇಕಾಗತ್ತೆ. ಓಕೆ, ಸೊ ಇದನ್ನ ನಾನು ಬಿಡಿ ರಾಡ್ ಲೆಂತ್ ಅಂತ ಕೊಟ್ಟಿರ್ತೀನಿ. ಅಥವಾ ಇಲ್ಲಿ ಇದನ್ನ ಏನ್ ಮಾಡ್ತಾರೆ, ಮುಂದೆ ಒಂದಿಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಅವರಿಲ್ಲಿ 10 ಪುಸ್ತಕಗಳಿವೆ, 26 ಪೆನ್ನುಗಳಿವೆ. ಸೊ ಈ ತರ ಇದ್ರೆ ಎಷ್ಟು ಜನರಿಗೆ ಹಂಚಿಕೆ ಮಾಡಬೇಕು, ಈ ತರ ಬೇರೆ ಬೇರೆ ಆಗಿರುವಂತ ಪ್ರಾಬ್ಲಮ್ಸ್ ಬರುತ್ತೆ. ಬಟ್ ಅದೆಲ್ಲ ಕನ್ಫ್ಯೂಷನ್ ಬೇಡ, ಬರೀ ಏನು ಎಷ್ಟು ಈ ಲೆಂತ್ ಇರುತ್ತಲ್ಲ, ಲೆಂತ್ ಅನ್ನ ಎಷ್ಟು ಕಟ್ ಮಾಡ್ಬೋದಂತ. ಓಕೆ, ಸೊ ಇದನ್ನ ಅಪ್ಲಿಕೇಶನ್ ಪಾರ್ಟ್ ಅನ್ನ ನಾಳೆ ನೋಡೋಣ. ಬಟ್ ಏನಪ್ಪಾ ಅಂತಂದ್ರೆ, ಇವತ್ತು ಯಾರ್ಯಾರು ಪ್ರಾಬ್ಲಮ್ ಆಗಿದೆ, ಇವತ್ತು ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ, ಲಸ ಮಸ ಪ್ರಾಬ್ಲಮ್ ಆಗುತ್ತೆ, ಆಗ್ಲಿ. ಬಟ್ ಏನ್ ಮಾಡಿ, ಈ ತರ ಈ ಸ್ಟೇಟ್ಮೆಂಟ್ ಇಟ್ಕೊಂಡು ಒಂದ್ 10ರಿಂದ 15 ಪ್ರಾಬ್ಲಮ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಯಾವಾಗ ನಾವು ಭಿನ್ನರಾಶಿ ಹೋಗುವಾಗ ನಿಮ್ಗೆ ಲಸ ಪರ್ಫೆಕ್ಟ್ ಆಗಿ ಬರ್ತಿರ್ಬೇಕು. ಓಕೆ, ಸೊ ಇಷ್ಟು ಹೇಳ್ತಾ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ, ಮತ್ತೆ ನಾಳೆ ದಿವಸ ಸಿಗೋಣ. ಓಕೆ, ಈ ಟೈಮಿಂಗ್ ಬಗ್ಗೆ ಗೊತ್ತಿಲ್ಲ, ನಾನು ಶ್ರೀಧರ್ಗೆ ಕೇಳ್ತೀನಿ, ಶ್ರೀಧರ್ಗೆ ಕೇಳಿ ಯಾವಾಗ ಹಾಕೊಂಡಿದಾರಂತ. ಸೊ ಆ ಒಂದು ಟೈಮಿಂಗ್ ಕನ್ಫರ್ಮ್ ಮಾಡ್ತೀನಿ. ಬಟ್ ನಾಳೆ ಬೆಳಿಗ್ಗೆ 9 ಗಂಟೆಗೆ, ಇವತ್ತು ಬೆಳಿಗ್ಗೆ 9 ಗಂಟೆಗೆ ಯೂಟ್ಯೂಬ್ ಅಲ್ಲಿ ಲೈವ್ ಸೆಷನ್ ನಡೆದಿತ್ತು, ಕರೆಂಟ್ ಅಫೇರ್ಸ್ ಆಲ್ಮೋಸ್ಟ್ ಒಂದು 40 ನಿಮಿಷ ಆಗಿತ್ತು. ಓಕೆ, ಬಹಳ ಲೆಂದಿ ಹೋಯ್ತು ಇವತ್ತು. ಸೊ ಅದೇ ತರ ಪ್ರತಿ ದಿವಸ ಬೆಳಿಗ್ಗೆ 9 ಗಂಟೆಗೆ ಯೂಟ್ಯೂಬ್ ಅಲ್ಲಿ ಕರೆಂಟ್ ಅಫೇರ್ಸ್ ನಡೆಯುತ್ತೆ. ಶ್ರೀಧರ್ ಕೇಳಿ ಟೈಮ್ ಕನ್ಫರ್ಮ್ ಮಾಡ್ತೀನಿ. ಪ್ರಿಯಾಂಕಾ ಮೇಡಮ್ ಹಿಂದಿನ ಕ್ವಶನ್ ಪೇಪರ್ಸ್ ಅನ್ನ ಪ್ರಿಯಾಂಕಾ ಮೇಡಮ್ 2 ಗಂಟೆ ಡಿಸ್ಕಸ್ ಮಾಡ್ತಾರೆ. 11 ಗಂಟೆಗೆ ಪ್ರತಿ ದಿವಸ 9 ಗಂಟೆಗೆ ಮಾಡ್ತಾ ಇದ್ರು ರಿಟೈರ್ ಸ್ಲೀನ್ ಮೇಡಮ್ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಸೊ ಅದನ್ನ ಈಗ 11 ಗಂಟೆಗೆ ಅವ್ರು ಚೇಂಜ್ ಮಾಡ್ಕೊಂಡಿದ್ದಾರೆ. ಮತ್ತೆ ಶ್ರೀಧರ್ ಅವ್ರದ್ದು ಜಾಗ್ರಫಿ ಕ್ಲಾಸ್ ಇರುತ್ತೆ, ಫಿಸಿಕಲ್ ಜಾಗ್ರಫಿ 8 ಗಂಟೆಗೆ ಇರುತ್ತೆ. ಸೊ ಅದಾದ್ಮೇಲೆ ಎಂದಿನಂತೆ ಮತ್ತೆ ನಾಳೆ ಸ್ಪೆಷಲ್ ಕ್ಲಾಸ್ 100 ಡೇ ಚಾಲೆಂಜ್ ಅಲ್ಲಿ ಸಿಗೋಣ. ಓಕೆ, ಸೊ ಧನ್ಯವಾದಗಳು, ಬಹಳ ಟೈಮ್ ಆಯ್ತು. ಸೊ ಈಗ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ, ಮತ್ತೆ ನಾಳೆ ಸಿಗೋಣ. ಓಕೆ.